ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾನು ಕಾರ್ತಿಕ್ ಚಿಕ್ಕುಂದಾರ್. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ ದನ ಕಳ್ಳತನಕ್ಕೆ ಕೊನೆ ಎಂದು. ಇವತ್ತು ಯಾವ ರೀತಿಯಾಗಿ ಚಿನ್ನವನ್ನು ಕದಿತಾ ಇದ್ದಾರೋ, ಬೈಕ್ಗಳು ಕಳವಾಗ್ತಾ ಇದೆಯೋ, ಯಾವ ರೀತಿಯಲ್ಲಿ ಕಾರುಗಳು ಕಳವಾಗ್ತಾ ಇದೆಯೋ, ಅದೇ ರೀತಿಯಲ್ಲಿ ದನಗಳು ಕೂಡ ಕಳ್ಳವಾಗ್ತಾ ಇರುವಂಥದ್ದು ಬಹಳ ಆಶ್ಚರ್ಯಕರ ಸಂಗತಿ ಅಂತಲೇ ಹೇಳ್ಬೋದೇನೋ. ದನಗಳ ಕಳ್ಳತನ ಇದೀಗ ಎಗ್ಗಿಲ್ಲದೆ ನಡೀತಾ ಇದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಉಡುಪಿ, ಬೈಂದೂರು, ಮಂಗಳೂರಿನ ಭಾಗದಲ್ಲಿ ದನ ಕಳ್ಳತನ ಎಗ್ಗಿಲ್ಲದೆ ನಡೀತಾ ಇದೆ. ಈ ಹಿಂದಿನಿಂದಲೂ ಕೂಡ ದನ ಕಳ್ಳತನದ ಜಾಲದ ಕುರಿತಾಗಿ ಸ್ಪಂದನ ವಾಹಿನಿ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಇದೀಗ ನಿನ್ನೆಯ ರಾತ್ರೋ ರಾತ್ರಿ ಬೈಂದೂರಿನಲ್ಲಿ ಕೂಡ ದನ ಕಳ್ಳತನ ಆಗಿರುವಂಥದ್ದು. ಬಹುಶಃ ಯಾಕೆ ಈ ಒಂದು ಈ ವಿಚಾರವನ್ನು ನಾವು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ದನ ಕಳ್ಳತನವನ್ನ ಯಾರೋ ತಮ್ಮ ಲಾಭಕ್ಕಾಗಿ ಅಥವಾ ದನಗಳನ್ನ ಮಾರುವ ಸಲುವಾಗಿ ಅಥವಾ ಹಾಲನ್ನ ಸಂಗ್ರಹ ಮಾಡುವ ಸಲುವಾಗಿ ಇವತ್ತು ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ವಿಷಯಗಳು ಕೋಮು ಸಂಘರ್ಷವೋ ಅಥವಾ ಮತ್ತೊಂದು ಗಂಭೀರವಾಗಿ ವಿಚಾರಗಳಾಗಿ ಪರಿವರ್ತನೆಗೊಳ್ಳುವ ಮೊದಲಿಗೆ ಪೊಲೀಸರು ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರ. ಇದರಲ್ಲಿ ಅಚ್ಚರಿಯ ಸಂಗತಿ ಏನು ಅಂತ ಕೇಳಿದ್ರೆ, ನಾನು ನಿಮ್ಗೇನು ವಿಷುವಲ್ಗಳನ್ನು ತೋರಿಸ್ತಾ ಇದ್ದೇವೆ, ಬೈಂದೂರಿನಲ್ಲಿ ಆಗಿರ್ತಕ್ಕಂಥ ದನ ಕಳ್ಳತನ ಪೊಲೀಸರ ಬಳಿ ಹೋಗಿ ಕೇಸ್ಗಳನ್ನು ದಾಖಲಿಸಿದ್ರೆ ಅಸಡ್ಡೆಯ ಭಾವನೆಯಿಂದ ಅವರು ಉತ್ತರಗಳನ್ನು ನೀಡಿದ್ರಂತೆ. ಸೊ ಆದಷ್ಟು ಬೇಗ ದನ ಕಳ್ಳತನ ಅನ್ನುವಂಥದ್ದು ನಿಲ್ಲಬೇಕು. ಸೊ ಇತ್ತೀಚೆಗಷ್ಟೇ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ, ದನ ಕಳ್ಳತನವನ್ನ ತಮ್ಮ ಲಾಭಕ್ಕೆ ಮಾಡಿಕೊಂಡು ಯಾವ ರೀತಿಯಾಗಿ ಅದನ್ನ ಕೋಮು ಸಂಘರ್ಷವನ್ನ ಹುಟ್ಟು ಹಾಕ್ಲಿಕ್ಕೆ ಇವರೆಲ್ಲ ಮುಂದಾಗ್ತಾರೆ ಅನ್ನುವ ವಿಚಾರವನ್ನ ಹಿಂದೆ ಕಾರ್ಕಳ, ಕುಂದಾಪುರ, ಉಡುಪಿ ಮತ್ತು ಅನೇಕ ಭಾಗಗಳಿಂದ ಕಳವಾಗ್ತಾ ಇದ್ದಂತ ದನಗಳು ಎಲ್ಲಿಗೆ ಹೋಗ್ತಾ ಇದ್ವು, ಏನಾಗ್ತಾ ಇದ್ವು ಅನ್ನುವಂತ ಅನುಮಾನ ಈ ಭಾಗದ ಅನೇಕರಲ್ಲಿ ವ್ಯಕ್ತವಾಗಿತ್ತು. ಆದ್ರೆ ಇತ್ತೀಚೆಗಷ್ಟೇ ಮಂಗಳೂರು ಆಸುಪಾಸಿನ, ಕಾರ್ಕಳದ ಆಸುಪಾಸಿನ ಕೆಲವು ಕಾಡುಗಳಲ್ಲಿ, ಗದ್ದೆಗಳಲ್ಲಿ ದನಗಳು ಕಂಡು ಬಂದವು. ಯಾವ ದನಗಳು ಕಳವಾಗಿದ್ವೋ ಅದೇ ದನಗಳು ಕಂಡು ಬಂದಂತಹ ವಿಚಾರವನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಸೊ ಇದರ ಸ್ಟ್ರಾಟಜಿ ಒಂದೇ, ಇವರು ದನಗಳನ್ನು ಕದ್ದುಕೊಂಡು ಸುಮಾರು ಕೆಲವು ದಿನಗಳ ಕಾಲ ಅದನ್ನು ಅಕ್ರಮವಾಗಿ ತಮ್ಮಲ್ಲೇ ಇಟ್ಟುಕೊಳ್ತಾರೆ, ಅದಾದ ಬಳಿಕ ಬೇರೆಯವರಿಗೆ ಮಾರುವಂತಹ ಕೆಲಸಗಳನ್ನು ಮಾಡ್ತಾರೆ. ಇದರ ಹಿಂದೆ ಅಥವಾ ಅಕ್ರಮವಾಗಿರ್ತಕ್ಕಂಥ ಕಸಾಯಿಖಾನೆಗಳ ಕೈವಾಡ ಏನಾದರೂ ಇರಬಹುದಾ ಎಂತ ಅನೇಕ ಪ್ರಶ್ನೆಗಳು ಸಾಕ್ತಾ ಇವೆ. ಇವತ್ತು ಇದೇ ಆರು ದನಗಳು, ಐದು ಐದು ದನಗಳನ್ನು ನಿನ್ನೆ ರಾತ್ರಿ ಕದ್ದಿರುವಂಥದ್ದು, ಇದೇ ದನಗಳನ್ನು ನಂಬಿಕೊಂಡು ಇವತ್ತು ಅನೇಕರು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಗೊಬ್ಬರವನ್ನು ಮಾರಾಟವನ್ನು ಮಾಡುವಂಥದ್ದು ಅಥವಾ ಹಾಲು ಕರೆದು ಹಾಲನ್ನು ಮಾರಾಟ ಮಾಡುವುದು ಅಥವಾ ದನದ ಕರುವನ್ನು ಮಾರಾಟ ಮಾಡುವುದು, ಇಂಥದ್ರಲ್ಲೇ ಜೀವನವನ್ನು ಸಾಗಿಸುವವರು ಕೂಡ ಇರ್ತಾರೆ. ಸೊ ಇದೇ ವಿಚಾರವನ್ನು ಇಟ್ಟುಕೊಂಡು ದನ ಕಳ್ಳತನ ಮಾಡುವುದು ಆದಷ್ಟು ಬೇಗ ನಿಲ್ಲಬೇಕು. ಪೊಲೀಸರು ಈ ಕೂಡಲೇ ಈ ಕುರಿತಾಗಿ ತನಿಖೆಯನ್ನು ಮಾಡಿ ಇವೆಲ್ಲವನ್ನು ಕೂಡ ಬಯಲಿಗೆ ತರಬೇಕು ಅನ್ನುವುದೇ ಸ್ಪಂದನದ ಧ್ವನಿಯಾಗಿದೆ. ಸೊ ರಾತ್ರೋರಾತ್ರಿ ಸುಮಾರು 1 ರಿಂದ 2 ಗಂಟೆಯ ಹೊತ್ತಿಗೆ ಈ ಒಂದು ದನ ಕಳ್ಳತನವನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರ ಇದೀಗ ತಿಳಿದು ಬರ್ತಾ ಇದೆ. ಬರೋಬ್ಬರಿ 5 ದನಗಳನ್ನ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ದನಗಳನ್ನ ಇವರು ಸಾಗಣೆಯನ್ನು ಮಾಡಿದ್ದಾರೆ, ಕೊಟ್ಟಿಗೆಯಿಂದ ಕದ್ದಿದ್ದಾರೆ. ನಿಜಕ್ಕೂ ಈ ದನಗಳನ್ನ ಎಲ್ಲಿಗೆ ರವಾನಿಸ್ತಾ ಇದ್ದಾರೆ? ಈ ಭಾಗದಲ್ಲಿ ದನ ಕಳ್ಳತನದ ಜಾಲವು ಕೂಡ ಹುಟ್ಟಿಕೊಂಡಿದ್ವ್ಯಾ? ದನ ಕಳ್ಳರು ಯಾರ್ಯಾರಿರ್ಬಹುದು? ಯಾಕಂತ ಹೇಳಿದ್ರೆ ಯಾರೋ ಆಸುಪಾಸಿನ ಮನೆಯವರು ಈ ರೀತಿಯಾಗಿ ಬರೋಬ್ಬರಿ 5-6 ದನಗಳನ್ನು ಕದ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ದೂರಿದ ಊರಿನವರಾದ್ರೂ ಯಾವ್ದಾದ್ರು ಒಂದು ದನವನ್ನು ಅವ್ರು ಕದ್ದುಕೊಂಡು ಹೋಗ್ತಿದ್ರೇನೋ? ಅಥವಾ ಬಯಲಿಗೆ ಬಿಟ್ಟಂತ ದನಗಳನ್ನ ಕದ್ದುಕೊಂಡು ಹೋಗುವುದನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಬರೋಬ್ಬರಿ 5 ದನಗಳನ್ನ ಕದ್ದುಕೊಂಡು ಹೋಗ್ತಾರೆ ಅಂತಾದ್ರೆ ಬಹುಶಃ ಇದ್ರ ಹಿಂದೆ ಬೇರೆ ಒಂದು ರೀತಿಯಾಗಿರ್ತಕ್ಕಂಥ ಜಾಲಗಳಿರ್ಬಹುದು. ಅಥವಾ ಈ ಹಿಂದೆ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ವಿ, ಈ ದನ ಕಳ್ಳತನವನ್ನ ಮಾಡಿಕೊಂಡು ಇತ್ತೀಚೆಗಷ್ಟೇ ಕಾರ್ಕಳದ ಗದ್ದೆಯೊಂದರಲ್ಲಿ ಹಾಡಿಯಲ್ಲಿ ಒಂದು ದನಗಳು ಪ್ರತ್ಯಕ್ಷವಾದವು. ಅದರ ಜೊತೆಯಲ್ಲಿ ಅಕ್ರಮವಾಗಿ ಕೆಲವು ಕಸಾಯಿಖಾನೆಗಳು ಕೂಡ ತಲೆ ಎತ್ತಿದ್ವು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇವರು ಕದ್ದಂತ ದನಗಳನ್ನ ಅಲ್ಲಿ ವಧೆ ಮಾಡಲಾಗ್ತಾ ಇತ್ತು ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇತ್ತು. ಸೊ ಒಂದಂತೂ ಸತ್ಯ, ಯಾವ ರೀತಿಯಾಗಿ ಕಾರಿನ ದಂಧೆಯಲ್ಲಿ ಇದೆಯೋ, ಕಾರಿನ ಕಳ್ಳತನವನ್ನು ಮಾಡ್ತಾ ಇದ್ದಾರೋ, ಯಾವ ರೀತಿಯಾಗಿ ಬೈಕಿನ ಕಳ್ಳತನವನ್ನು ಮಾಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ದನ ಕಳ್ಳ ಸಾಗಣೆಯ ಒಂದು ಜಾಲವು ಕೂಡ ಇಲ್ಲಿದೆ. ಆದ್ರೆ ಈ ಕಾರು ಬೈಕುಗಳಿಗಿಂತಲೂ ದನವೇ ಒಂದು ಗಂಭೀರ ವಿಚಾರ ಅಂತ ಹೇಳ್ಬೋದೇನೋ. ಅದನ್ನು ನಂಬಿಕೊಂಡು ಅನೇಕ ಕುಟುಂಬಗಳು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ.
ಅದಲ್ಲದೆ ಧನ ಅನ್ನುವಂಥದ್ದು ಇವತ್ತು ಕೋಮು ಸೆನ್ಸಿಟಿವ್ ವಿಚಾರ, ಆದ್ರಿಂದ ಆದಷ್ಟು ಬೇಗ ಪೊಲೀಸರು ಈ ಕುರಿತಾಗಿ ಗಮನವನ್ನು ಹರಿಸಬೇಕು. ಇವತ್ತು ಆ ಭಾಗದ ಅನೇಕ ಮುಖಂಡರು ಸರ್ ನಮ್ಮ 5 ಧನಗಳು ಕಳ್ಳತನವಾಗಿದೆ ಅಂತ ಹೇಳಿದ್ರೆ ಬಹುಶಃ ಸರಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಅವರು ಉಡುಪಿಗೆ ಬರ್ತಾ ಇದ್ದಾರೆ. ಸೊ ಬೈಂದೂರಿನಲ್ಲಿ ದನ ಕಳ್ಳತನ ಆದ್ರೆ ಅವರು ಉಡುಪಿವರೆಗೆ ಬರುವಂತಹ ಅವಶ್ಯಕತೆ ಇತ್ತ? ಸೊ ಆದಷ್ಟು ಬೇಗ ಈ ಒಂದು ದನ ಕಳ್ಳತನ ಏನಿದೆ ಅಥವಾ ಈ ಒಂದು ಜಾಲ ಏನಿದೆ ಇದು ಅಂತ್ಯಗೊಳ್ಬೇಕು. ಇವತ್ತು ಬೈಂದೂರಿನ ಆಸ್ಪಾಸ್ ಆಗಿರಬಹುದು ಅಥವಾ ಕುಂದಾಪುರದ ಆಸ್ಪಾಸ್ ಆಗಿರಬಹುದು, ಈ ಭಾಗವನ್ನು ನೀವು ಪರಿಗಣಿಸಿದಾಗ ಅನೇಕ ದಿನಗಳಿಂದ, ಸುಮಾರು ಕೆಲವು ವರ್ಷಗಳಿಂದ, ಇತ್ತೀಚೆಗಿನ ಕಾಲಘಟ್ಟಗಳಲ್ಲಿ ಪದೇ ಪದೇ ದನಗಳ ಕಳವು ಆಗ್ತಾ ಇರುವಂಥದ್ದು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ವಿ. ಪ್ರತಿ ಬಾರಿ ಈ ರೀತಿಯಾಗಿರ್ತಕ್ಕಂಥ ಕಳ್ಳತನ ಆದಾಗಲೂ ಕೂಡ ಸೊ ಈ ಹಿಂದೆ, ಇದರ ಹಿಂದೆ ಅಥವಾ ಈ ಜಾಲದ ಹಿಂದೆ ಕೈವಾಡಗಳಿವೆ ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ರೂಪುರೇಷುಗಳು ಇದರ ಹಿಂದಿದೆಯಾ? ಅಕ್ರಮವಾಗಿ ದನಗಳನ್ನ ಸಾಗಿಸುವಂತಹ, ವಧೆ ಮಾಡುವಂತಹ ಪ್ಲಾನ್ ಏನಾದರೂ ಇದರ ಹಿಂದಿದೆಯಾ? ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಸೊ ಇವತ್ತು ನಿಜಕ್ಕೂ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ದನ ಕಳ್ಳ ಸಾಗಾಣಿಕೆ, ಇದಕ್ಕೆ ಕೊನೆ ಎನ್ನುವಂತಹ ವಿಚಾರ. ಇವತ್ತು ದನ ಕಳ್ಳ ಸಾಗಾಣಿಕೆ ಅದನ್ನ ಕೇವಲ ಯಾರ್ದೋ ಲಾಭಕ್ಕಾಗಿ ಅಥವಾ ಯಾವುದೋ ವಿಚಾರಗಳಿಗಾಗಿ ಮಾಡ್ಕೊಳ್ಬಹುದೇನೋ, ಆದ್ರೆ ಪದೇ ಪದೇ ಇವತ್ತು ಪೊಮೇರಿಯನ್ ನಾಯಿಗಳು ಕಳ್ಳತನ ಆಗುವುದಿಲ್ಲ ಅಥವಾ ಕುರಿಗಳು ಕಳ್ಳತನ ಆಗುವುದಿಲ್ಲ, ದನಗಳು ಮಾತ್ರ ಯಾಕೆ? ಮೇ ಬಿ ಇದ್ರ ಹಿಂದೆ ಬೇರೆ ಯಾವುದಾದ್ರೂ ಜಾಲಗಳು ಇರಬಹುದಾ ಅನ್ನುವಂಥ ಶಂಕೆ. ಸೊ ನಮ್ಮೊಂದಿಗೆ ಇದೀಗ ಓರ್ವ ಅತಿಥಿ ಇದ್ದಾರೆ, ಬೈಂದೂರಿನ ರಾಜೇಶ್ ಕಿಣಿಯವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೇಶ್ ಕಿಣಿಯವರಲ್ಲಿ ಬಹುಶಃ ಇವತ್ತು ಕಳುವಾದಂತಹ ಧನ ತಮ್ಮ ಕೊಟ್ಟಾಗಿ ತಮ್ಮ ಮನೆಯದ್ದೇ ಅಂತ ಎಣಿಸ್ಕೊಳ್ತೇನೆ. ಹೌದು, ನನ್ನದೇ ಮನೆಯ ಕೊಟ್ಟಿಗೆಯಿಂದ 5 ದನಗಳು ನಿನ್ನೆ ರಾತ್ರಿ ಕಳ್ಳತನ ಆಗಿದೆ. ಅಲ್ಲ, ಈ ಹಿಂದಿನಿಂದಲೂ ಕೂಡ ಆ ಭಾಗದಲ್ಲಿ, ಎಸ್ಪೆಷಲಿ ಬೈಂದೂರು ಭಾಗದಲ್ಲಿ ಪದೇ ಪದೇ ದನ ಕಳ್ಳತನ ಆಗುವಂತದ್ದು. ಇತ್ತೀಚೆಗಷ್ಟೇ ಕಾರ್ಕಳದ ಒಂದು ಗದ್ದೆಯಲ್ಲಿ ಅನೇಕ ದನಗಳು ಸಿಕ್ಕಿದ್ವು, ಒಮ್ಮೆಲೆ ಅಲ್ಲಿ ಯಾರು ಕೂಡ ಮಾಲಕರಿರಲಿಲ್ಲ. ಈಗ ಅದರ ಜೊತೆಯಲ್ಲೇ ಇದ್ರ ಹಿಂದೆ ಬೇರೆ ಯಾವ್ದಾದ್ರು ಜಾಲಗಳಿರಬಹುದಾ ಅನ್ನುವಂತ ಗುಮಾನಿಗಳು ಕೂಡ ವ್ಯಕ್ತವಾಗ್ತಾ ಇದೆ. ಖಂಡಿತ, ಆ ಭಾಗದಲ್ಲಿ ಅತ್ಯಂತ ವ್ಯವಸ್ಥಿತವಾದಂತ ಒಂದು ಜಾಲ ಇದೆ. ಈಗ ಈ ಕೆಲವಷ್ಟು ತಿಂಗಳುಗಳ ಹಿಂದೆ ನಾವು ಆ ಭಾಗದಲ್ಲಿ ದನವನ್ನ ಅಮಾನುಷವಾಗಿ ಒಂದು ಓಮಿನಿಯಲ್ಲಿ ಈಕೋ ವಾಹನಗಳಲ್ಲಿ ತುಂಬಿಕೊಂಡು ಹೋಗುವಂತಹದ್ದನ್ನ ನಾವು ನಮ್ಮದೇ ಆದ ಕೆಲವಷ್ಟು ಜನ ಹುಡುಗರ ತಂಡದೊಂದಿಗೆ, ಆ ಭಾಗದಲ್ಲಿ ಇರುವಂಥ ಯುವಕರ ಒಂದು ಸಹಕಾರದೊಂದಿಗೆ ಅದನ್ನು ಹಿಡಿದು ಪೊಲೀಸ್ ಠಾಣೆಗಳಿಗೆ ಕೊಟ್ಟಿದ್ದೇವೆ. ಯಾವುದೇ ರೀತಿಯ ಕ್ರಮ ಅಲ್ಲಿ ಜರುಗಲಿಲ್ಲ ಇವತ್ತಿನ ತನಕ. ಇವತ್ತದ್ದು ನನ್ನ ಮನೆ ಬಾಗಿಲಿಗೆ ಬಂದಿದೆ. ಅಲ್ಲ, ಇವತ್ತು ಯಾವುದಾದ್ರೂ ಒಂದು ದನ ರಾತ್ರಿ ಹೋಯಿತು ಅಂತ ಹೇಳಿದ್ರೆ ಬಯಲಿನಲ್ಲಿ ಓಡಿಸ್ಕೊಂಡು ಹೋದ್ರು ಧನವನ್ನ ಅಂತ ಹೇಳ್ಬೋದು. 5-6 ದನಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರೋ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ದೊಡ್ಡದೊಂದು ಟೆಂಪೋವಲ್ಲಿಯೋ ಅಥವಾ ಬೇರೆ ಯಾವ್ದಾದ್ರು ವಾಹನದಲ್ಲಿ ಇದನ್ನ ಸಾಗಿಸಿರ್ತಾರೆ. ಇಷ್ಟು ಖರ್ಚು ಮಾಡಿ ಅವ್ರು ತಯಾರಿದ್ದಾರೆ ಅಂತ ಹೇಳಿದ್ರೆ ಸುಸಜ್ಜಿತವಾಗಿ ವ್ಯವಸ್ಥೆ ಅವರ ದಂಧೆಯೇ ಇದಾಗಿರ್ತದೆ. ಖಂಡಿತ, ಅವರು ಇದಾಗಿರ್ತದೆ. ಯಾರೋ ಹೊಟ್ಟೆಪಾಡಿಗೆ ಈ ಹಿಂದಿನ ಕಾಲದಲ್ಲಿ ಯಾವ್ದೋ ಒಂದು ಧನವನ್ನ ಅವ್ರ ಮನೆ ಕತ್ಕೊಂಡು ಬಂದು ಹಾಲು ಕರೆದು ಇವ್ರು ಮಾಡ್ತಾ ಇದ್ರು, ಅಂತ ವಿಚಾರ ಅಲ್ಲ ಇಲ್ಲಿ ಅನ್ನುವಂಥದ್ದು. ಅವ್ರು ಬಹುಶಃ ಅವರು ಬರಬೇಕಾದ್ರೆ ಮೊದಲೇ ವ್ಯವಸ್ಥಿತವಾದಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಸ್ಥಳಕ್ಕೆ ಬರ್ತಾರೆ. ಬಹುಶಃ ನಾವು ಕೆಲವಷ್ಟು ಘಟನೆಗಳಲ್ಲಿ, ಈಗ ನಿನ್ನೆ ನಡೆದಂಥ ಘಟನೆಯನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಘಟನೆಗಳಲ್ಲಿ ನನ್ನ ಕೆಲವು ಸ್ನೇಹಿತರು ನನಗೆ ಹೇಳ್ತಾ ಇದ್ರು, ಇದನ್ನು ಹಿಡಿಲಿಕ್ಕೆ ಹೋಗುವಂಥದ್ದು ಬೇಡ ರಾಜೇಶಣ್ಣ. ಯಾಕೆ ಅಂತೇಳಿ ಹೇಳಿದರೆ ಅವರ ಬಳಿಯಲ್ಲಿ ತಲವಾರ್ ಇರ್ತದೆ, ರಾಡ್ ಇರ್ತದೆ, ವಾಹನದ ಒಳಭಾಗದಲ್ಲಿ ಕುಳಿತು ನಡೆದುಕೊಂಡು ಹೋಗುವವರ ಮೇಲೆ ಅಥವಾ ಯಾರು ಅದನ್ನು ಅಡ್ಡಗಟ್ಟಲಿಕ್ಕೆ ಬರ್ತಾರೆ ಅವರ ಮೇಲೆ ನಿರಂತರವಾಗಿ ಅದನ್ನು ಹಲ್ಲೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಅದನ್ನು ಯಾರೂ ಕೂಡ ಹಿಡಿಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಪೊಲೀಸ್ನವರು ಸಮೇತ ಅದಕ್ಕೆ ಇವತ್ತು ಹೆದರ್ತಾ ಇದ್ದಾರೆ, ನಾವು ಏಕಾಂಗಿಯಾಗಿ ಹೋಗಿ ಅವರನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಒಬ್ರು ಪೊಲೀಸ್ನವರು ನಾನು ದೂರನ್ನು ಕೊಡುವಾಗ ಹೇಳಿದರು, ಇವತ್ತು ಯಾವುದೋ ಒಂದು ಭಾಗದಲ್ಲಿ ಒಂದು ಕಸಾಯಿಖಾನೆ ಇದೆ, ಅದಕ್ಕೆ ಮೂರಾಳೆ ಎತ್ತರದ ಕಂಪೌಂಡ್ ಇದೆ, ಅದರ ಒಳಭಾಗದಲ್ಲಿ ಹೋಗ್ಲಿಕ್ಕೆ ಇವತ್ತು ನಮಗೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ವ್ಯವಸ್ಥೆ ಇದೆ? ಈಗ ಬಕ್ರೀದ್ ಹತ್ರ ಬರ್ತಾ ಇದೆ. ಇವತ್ತು ನಾನೊಬ್ಬ ಕೃಷಿಕ, ಕೇವಲ 1 ಎಕರೆ ಭೂಮಿಯನ್ನು ಇಟ್ಟುಕೊಂಡು 6-7 ದನಗಳನ್ನು ಇಟ್ಟುಕೊಂಡು ಇವತ್ತು ನಾನು ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನನ್ನ ಬದುಕೇ ಇವತ್ತು ಅದರಲ್ಲಿ ಸಾಗಿ ಹೋಗ್ತಾ ಇದೆ. ಸೊ ತಮ್ಮ ಕೊಟ್ಟಿಗೆಯ ತಾವು
ಮಗುವಂತ ಸಾಕಿದಂತಹ ಐದು ದನಗಳನ್ನ ಇವತ್ತು ಕಳೆದುಕೊಂಡಿದ್ದೀರಾ. ಒಂದು ಕರುವನ್ನ, ಒಂದು ಎರಡು ಮೂರು ತಿಂಗಳ ಒಂದು ಕರುವನ್ನ ಅಮಾನುಷವಾಗಿ ಅದರ ಕೊರಲನ್ನ ಮೆಟ್ಟಿ ಅದರ ಪ್ರಾಣವನ್ನ ತೆಗೆದು ಹೋಗಿದ್ದಾರೆ. ಬಹುಶಃ ಅದರ ವಿಡಿಯೋ ನಿಮಗೆ ಲಭ್ಯ ಆಗಲಿಲ್ಲ ಅಂತ ಹೇಳಿ ಕಾಣ್ತದೆ. ಬಹುಶಃ ಇದ್ರೆ ನಾನು ಅದನ್ನ ನಿಮಗೆ ಕಳಿಸಿಕೊಡುವಂತ ವ್ಯವಸ್ಥೆ ಮಾಡ್ತೇನೆ. ಕರುವನ್ನ, ಎರಡು ತಿಂಗಳ ಮಗುವನ್ನ, ಅದರ ತಾಯಿಯನ್ನ ಎಳೆದುಕೊಂಡು ಹೋಗುವಾಗ ಆ ಕರು ಮೋಸ್ಟ್ಲಿ ಕೂಗಿದೆ ಅಂತ ಅನ್ನಿಸ್ತದೆ. ಬಟ್ ಅದನ್ನು ಕೂಡ ಕೊಂಡೊಯ್ಯುವಂತ ಪ್ರಯತ್ನವನ್ನ ಮಾಡಿದ್ರು, ಆ ಕರು ಬರಲಿಲ್ಲ. ಅದಕ್ಕೆ ನಡೀಲಿಕ್ಕೆ ಆಗುದಿಲ್ಲ. ಎರಡು ತಿಂಗಳ ಮಗು ಎಷ್ಟು ನಡೀತದೆ? ಯಾರಾದರೂ ಬಂದಾರು ಅನ್ನುವಂತ ಆತುರದಲ್ಲಿ ಬಹುಶಃ ಅದನ್ನ ಎಳೆದಿದ್ದಾರೆ. ಆ ಕರು ಬಿದ್ದಿದೆ ನೆಲದ ಮೇಲೆ, ಅದನ್ನ ಅಲ್ಲಿಯೇ ಕಾಲಲ್ಲಿ ತುಳಿದು ಅದನ್ನ ಇದು ಮಾಡಿದ್ದಾರೆ. ಬಹುಶಃ ನಮ್ಮ ಸ್ನೇಹಿತರು ಎಲ್ಲವರು ಕೂಡ ಇವತ್ತು ಅದನ್ನು ನೋಡಿದ್ರು, ಎಲ್ಲವರ ಮನಸ್ಸು ಕೂಡ ಕರಗಿ ಹೋಗಿದೆ. ಬಹುಶಃ ಇಂತಹ ಕಠೋರವಾದ ಮನಸ್ಥಿತಿ ಅವರದ್ದಾಗಿರ್ಬೋದು. ಸೊ ಐ ಆಮ್ ಡ್ಯಾಮ್ ಶೋ ರಾಜೇಶ್ ಕಿಣಿ ಅವರೇ, ಇದರ ಹಿಂದೆ ಬೇರೆ ರೀತಿಯಾಗಿರ್ತಕ್ಕಂಥ ಜಾಲಗಳಿವೆ. ಖಂಡಿತ, ಇವತ್ತು ಇದನ್ನ ಹೊರಗೆ ತರಲೇಬೇಕು. ಇವತ್ತು ನಿಮ್ಮಂತೆಯೇ ಅನೇಕರು ದನಗಳನ್ನ ಯಾಕೆ ಸಾಕ್ತಾರೆ ಅಂತ ಕೇಳಿದ್ರೆ, ಅದು ಜೀವನವನ್ನ ಸಾಗಿಸ್ಲಿಕ್ಕೆ ದನಗಳನ್ನ ನಂಬಿಕೊಂಡೇ ಇವತ್ತು ಅನೇಕರು ತಮ್ಮ ಜೀವನವನ್ನ ಸಾಗಿಸುವವರಿದ್ದಾರೆ, ಕೃಷಿಕರಿದ್ದಾರೆ, ಅದರ ಗೊಬ್ಬರಗಳನ್ನ ಮಾರುವವರು, ಅಥವಾ ಪ್ರತಿಯೊಂದು ವಿಚಾರಗಳಲ್ಲಿ ಇವತ್ತು ದನ ಕಳ್ಳತನ ಕೇವಲ ಅದು ಪೂಜನೀಯ ಒಂದು ಸ್ಥಾನದಲ್ಲಿದೆ ಅನ್ನುವ ಅಷ್ಟು ಮಾತ್ರಕ್ಕೆ ಅಲ್ಲ, ಇವತ್ತು ಕೃಷಿಕರ ಜೀವಾಳವು ಕೂಡ ಅದಾಗಿದೆ. ಇವತ್ತು ಹೈನುಗಾರಿಕೆ ಬಹುಶಃ ಎಷ್ಟೋ ಜನರ ರೈತರ ಜೀವಾಳ ಅಂತ ಹೇಳಿದೆ. ಇವತ್ತು ನಾನು ಇರುವಂಥ ಒಂದು ಎಕರೆ ಭೂಮಿಯಲ್ಲಿ ಬಹುಶಃ ಒಂದು 3 ಲಕ್ಷ ರೂಪಾಯಿಯ ಸಾಲವನ್ನು ಮಾಡಿಕೊಂಡು 5 ವರ್ಷದಿಂದ ನಿರಂತರವಾಗಿ ನಾನು ದನವನ್ನು ಸಾಕ್ತಾ ಇದ್ದೇನೆ. ಆ ಭಾಗದಲ್ಲಿ ಎಲ್ಲಿಯೂ ಕೂಡ KMF ಡೈರಿ ಇರಲಿಲ್ಲ. ನಾನು ಕೇವಲ ತಕ್ಕೊಂಡಂಥ ಒಂದು ದನದಲ್ಲಿ 3 ಲೀಟ್ರ್ ಹಾಲನ್ನು ಹಿಡ್ಕೊಂಡು ಕೊಲ್ಲೂರಿಗೆ 10 ಕಿಲೋಮೀಟ್ರ್ ದೂರ ಆಗ್ತದೆ ಅಲ್ಲಿಂದ. ಇವತ್ತಿಗೂ ಕೂಡ ನಾನು ಅಂದು ಯಾರಿಗೆ ಹಾಲು ಕೊಡ್ತಾ ಇದ್ದೇನೋ ಎಂದಿಗೂ ಕೂಡ ನಾನು ಅವರಿಗೆ ಕೊಡ್ತಾ ಇದ್ದೇನೆ. ಬಹುಶಃ ನೀವು ಅಲ್ಲಿ ಹೋಗಿ ಕೇಳಿದರೆ ಗೊತ್ತಾಗ್ತದೆ, ಇವತ್ತಿಗೂ ಕೂಡ ನಾನು ಅವರಿಗೆ ಹಾಲನ್ನು ಕೊಡ್ತಾ ಇದ್ದೇನೆ. 3 ಲೀಟ್ರ್ನಿಂದ ಆರಂಭ ಮಾಡಿ ಇವತ್ತು ನಾನು 40 ಲೀಟ್ರ್ ತನಕ ಇವತ್ತು ಹಾಲನ್ನು ನಾನು ಕೊಲ್ಲೂರಿಗೆ ಕೊಡ್ತಾ ಇದ್ದೇನೆ ಬೆಳಿಗ್ಗೆ. ಈಗ ಒಂದು 4 ತಿಂಗಳ ಹಿಂದೆ ಅಲ್ಲಿ KMF ಡೈರಿ ಆರಂಭ ಆಗಿದೆ. ಈಗ KMF ಡೈರಿಗೂ ಕೂಡ ಹಾಲನ್ನು ಹಾಕ್ತಾ ಇದ್ದೇವೆ. ಒಂದು ದನದಿಂದ ಆರಂಭ ಮಾಡಿಕೊಂಡು ಇವತ್ತು 8-9 ದನಗಳನ್ನು ಇವತ್ತು ನಾನು ಕಟ್ಕೊಂಡಿದ್ದೇನೆ. ಒಮ್ಮಿಂದೊಮ್ಮೆಲೆ 5 ದನಗಳನ್ನು ಒಮ್ಮಿಂದೊಮ್ಮೆಲೆ, ಇದು ಬಹುಶಃ ಇವತ್ತು ಮುಂಜಾನೆ ಇವತ್ತು ನಾನು ಎಣಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಇವತ್ತು ನಾನು ಎಣಿಸ್ಕೊಳ್ತೇನೆ. ಬಹುಶಃ ನಾನು ಇವತ್ತು ಎದ್ದು ನಾನು ಕೊಟ್ಟಿಗೆಗೆ ಹೋದಿದ್ದೆ ಒಂದು 1/2 ಗಂಟೆ ತಡ ಆಗಿ. ನಾನು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿದೆ, ನಾನು 4 ಗಂಟೆಗೆ ನಾನು ಪ್ರತಿದಿನ 4 ಗಂಟೆಗೆ ನಾನು ಕೊಟ್ಟಿಗೆಗೆ ಹೋಗ್ತಿದ್ದೆ. ಇವತ್ತು 5 ಗಂಟೆಗೆ ನಾನು ಕೊಟ್ಟಿಗೆಗೆ ಹೋಗಿದ್ದೇನೆ. ಇವತ್ತು ನಾನು ಎಣಿಸ್ಕೊಳ್ತೇನೆ, ಬಹುಶಃ ಆ ಸಂದರ್ಭದಲ್ಲಿ ಎಲ್ಲಿಯಾದರೂ ನಾನು ಎದ್ದಲ್ಲಿ ಹೋದದ್ದಿದ್ರೆ ಬಹುಶಃ ಇವತ್ತು ನನ್ನ ಹೆಣ ನನ್ನ ಮನೆಯವರು ನೋಡಬೇಕಾದಂಥ ಪರಿಸ್ಥಿತಿ ಇರ್ತಿತ್ತೇನು. ನಾನು ಎದ್ದು ಹೋಗಿ ನೋಡಿದಾಗ ಬಹುಶಃ ನನಗೆ ಏನಾಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಬಹುಶಃ ಅದು ಎಲ್ಲೋ ತಪ್ಪಿಸ್ಕೊಂಡು ಹೋಗಿದೆ. ಈ ಕೆಲವು ದನಗಳು ಹಗ್ಗವನ್ನು ಕಟ್ಟಿದಾಗ ಆ ಹಗ್ಗ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಆ ದನ ಬಿಚ್ಚಿಕೊಂಡು ಹೋಗಿಬಿಡ್ತದೆ. ಈಗ ಎಲ್ಲ ಕಡೆಗಳಲ್ಲಿ ಹಸಿರು ಮೇವಿದೆ, ಬಹುಶಃ ಹಾಗೇನಾದರೂ ಬಿಚ್ಚಿಕೊಂಡು ಹೋಗಿರ್ಬೋದು ಅಂತೇಳಿ ಹೇಳಿ ನಾನು ಕಲ್ಪನೆ ಮಾಡಿಕೊಂಡು ನಾನು ಸುಮ್ಮನೆ ನಾನು ಕೊಟ್ಟಿಗೆಗೆ ಕೆಳಗೆ ಇಳಿದಾಗ ಅದಕ್ಕೆ 2 ಸ್ಟೆಪ್ ಇರ್ತದೆ, ನಾನು 1 ಸ್ಟೆಪ್ಪನ್ನು ಕೆಳಗಿಳಿದು ನೋಡಿದಾಗ ಆ ಸಣ್ಣ ಕರು ಕೊಟ್ಟಿಗೆಯ ಬಾಗಿಲಲ್ಲಿ ಒದ್ದಾಡ್ತಾ ಇತ್ತು. ಅದು ಕೂಗಬಾರ್ದು ಅಂತ ಹೇಳಿ ಅದನ್ನ ಕುತ್ತಿಗೆಯನ್ನ ಇದು ಮಾಡಿದ್ದಾರೆ. ನಾನು ಇದು ಹೀಗೆ ಯಾಕೆ ಆಗಿದೆ ಅಂತೇಳಿ ಹೇಳುವುದನ್ನು ನಾನು ವಿಚಾರ ಮಾಡ್ತಾ ಇರಬೇಕಾದ್ರೆ ಕೊಟ್ಟಿಗೆಯ ಹೊರಗೆ ಹಾಕಿದಂಥ ಲೈಟಿನ ಬೆಳಕಿನಲ್ಲಿ ನನ್ನ ಇನ್ನೊಂದು ದನ, ಒಟ್ಟಿಗೆ 6 ದನವನ್ನು ಅವರು ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 6 ದನವನ್ನು ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಟ್ಟಿಗೆ ಇರುವಂಥ ದನಗಳಲ್ಲಿ 2 ಹಳೆಯ ದನಗಳನ್ನು, ತುಂಬ ವಯಸ್ಸಾದಂಥ ದನಗಳನ್ನು ಬಿಟ್ಟಿದ್ದಾರೆ. ಹೊಲೆಸ್ಟಿನ್ಗಳಂತ ತುಂಬ ಸದೃಢವಾದಂಥ ಒಳ್ಳೆ ಹಾಲು ಕೊಡುವಂಥ ಒಂದೊಂದು ದನ ಸಾಧಾರಣ ಒಂದು 16-17 ಲೀಟ್ರ್ ಹಾಲನ್ನು ಕೊಡ್ತಾ ಇತ್ತು. ಅಂಥ ದನಗಳನ್ನು ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಎಲ್ಲ ದನಗಳಿಗೂ ಕೂಡ ಮೂಗುದಾರವನ್ನು ಹಾಕಿದ್ದೇವೆ ನಾವು. ನನ್ನ ಒಂದು ದನಕ್ಕೆ ಮಾತ್ರ ಮೂಗುದಾರ ಇರಲಿಲ್ಲ. ಅವರ 6 ದನಗಳನ್ನು ಅವ್ರು ತೆಗೆದುಕೊಂಡು ಹೋಗಬೇಕಾದ್ರೆ ಆ ಮೂಗುದಾರ ಇಲ್ಲದೇ ಇರುವಂಥ ದನ ಅವರ ಹಿಡಿತಕ್ಕೆ ಸಿಕ್ಕಲಿಲ್ಲ. ಅವರು ಹಗ್ಗವನ್ನು ಹಾಕಿ ತಪ್ಪಿಸಿ ಕೊಟ್ಟಿಗೆಯಿಂದ ಹೊರಭಾಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಬಹುಶಃ ಅದು ಅವರಿಗೆ ಹಾದು ಏನೋ ಒಂದು ಇದನ್ನು ಮಾಡಿಕೊಂಡು ಅದರ ಪ್ರಾಣವನ್ನು ಅದು ಉಳಿಸ್ಕೊಂಡಿದೆ. ಬಹುಶಃ ಅದು ಅತ್ಯಂತ ಪುಣ್ಯಶಾಲಿ ಗೋ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಆಯುಷ್ಯ ಬಹುಶಃ ಇವತ್ತು ರಾಜೇಶ್ವರ ಇವತ್ತು
ತಾವು ಇವತ್ತು ಮುಖಪುಟಕ್ಕೆ ಬಂದಿದ್ದೀರಾ, ತಮ್ಮಂತೆ ಅನೇಕರು ಆ ಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹೈನುಗಾರಿಕೆಯನ್ನೇ ಜೀವನೋಪಾಯಕ್ಕೆ ಕಂಡುಕೊಳ್ಳುವವರು ಅಥವಾ ಕೃಷಿಕರು ಕೂಡ ದನಗಳನ್ನು ಸಾಕ್ತಾರೆ, ಅದನ್ನು ಮಗುವಿನ ಹಾಗೆ ಸಾಕ್ಕೊಳ್ತಾರೆ. ಇವುಗಳನ್ನು ಇವತ್ತು ವ್ಯವಸ್ಥಿತವಾಗಿ ಸಂಚು ಹೂಡಿ ಇವುಗಳನ್ನು ರವಾನಿಸಲಾಗ್ತಾ ಇದೆ. ಎಲ್ಲಿಗೆ ರವಾನಿಸಲಾಗ್ತಾ ಇದೆ, ಯಾಕೆ ರವಾನಿಸಲಾಗ್ತಾ ಇದೆ, ಯಾಕೆ ಇದನ್ನು ಕದ್ದುಕೊಂಡು ಹೋಗ್ತಾರೆ? ಮೇ ಬಿ ಒಂದೊಂದು ಸತ್ಯ ಆರು ಐದು ದನಗಳನ್ನು ಒಮ್ಮೆಲೆ ಸಾಗಿಸಬೇಕಾದ್ರೆ ಯಾರೋ ಒಬ್ಬರು ಇಬ್ಬರಿಂದ ಆಗುವಂಥ ಕೆಲಸಗಳಲ್ಲ, ಪಕ್ಕಾ ಸ್ಟ್ರಾಟಜಿಕ್ ಆಗಿ ಇದು ಸಾಕ್ತಾ ಇದೆ. ಆದಷ್ಟು ಬೇಗ ಪೊಲೀಸರು ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಸರ್ ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇವೆ. ಇದು ಕೇವಲ ರಾಜೇಶ್ ಕಣಿ ಅವರ ಕಥೆಯಲ್ಲ, ಇವತ್ತು ಅನೇಕ ದಿನಗಳಿಂದಲೂ ಕೂಡ ನಾವು ಸ್ಪಂದನವಾಣಿ ನಿಮಗೆ ಮಾಹಿತಿಗಳನ್ನು ನೀಡ್ತಾ ಇದ್ವಿ. ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಜಾಲಗಳಿರ್ತವೋ ಅದೇ ರೀತಿಯಲ್ಲಿ ದನ ಕಳ್ಳತನದ ಒಂದು ಜಾಲವೂ ಕೂಡ ಈ ಭಾಗದಲ್ಲಿ ಇದೇ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ ಪುಟ್ಟ ವಿರಾಮದ ಬಳಿಕ ಇವತ್ತಿನ ಒಂದು ಕಾರ್ಯಕ್ರಮ ಮುಂದುವರಿಸುತ್ತೇವೆ. ವಿರಾಮದ ಬಳಿಕ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಮಿ, ಇವತ್ತು ದನಗಳು ಕೇವಲ ಪೆಟ್ಟುಗಳು ಅಂತ ಹೇಳಿ ಅದನ್ನು ಸಾಕ್ತಾ ಇಲ್ಲ, ಯಾವುದೋ ನಾಯಿಗಳನ್ನ ಪೆಟ್ಟುಗಳು ಅಂತ ಹೇಳಿ ಸಾಕ್ತಾರೆ, ಆ ರೀತಿ ಅಲ್ಲ. ದನಗಳನ್ನು ಮಗುಗಳಾಗಿ ಸಾಕ್ತಾರೆ, ದನಗಳನ್ನ ಪೂಜಿಸ್ತಾರೆ, ದನಗಳನ್ನು ನಂಬಿಕೊಂಡು ಅನೇಕ ಕುಟುಂಬಗಳು ತಮ್ಮ ಸಂಸಾರವನ್ನು ನಡೆಸ್ತಾರೆ. ಯಾಕೆ ಈ ವಿಚಾರಗಳು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇವತ್ತು ಇಲಾಖೆಗಳು ಅನ್ನುವಂಥ ವಿಚಾರ? ಪದೇ ಪದೇ ದನ ಕಳ್ಳತನ ಆಗ್ತಾ ಇದೆ ಈ ಭಾಗದಲ್ಲಿ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಂತೂ ಅತಿ ಹೆಚ್ಚು ದನ ಕಳ್ಳತನಗಳಾಗ್ತಾ ಇವೆ. ಎಸ್, ನಾನು ಖಂಡಿತವಾಗಿ ಹೇಳ್ತೇನೆ, ಇದು ಬೇರೆಯವರ ಭವಿಷ್ಯದ ಪ್ರಶ್ನೆಯಾಗಿದೆ. ಹೈನುಗಾರಿಕೆ ಈಗಾಗಲೇ ಪತನದ ಅಂಚಿನ ಹತ್ರ ಸಾಕ್ತಾ ಇದೆ, ಈ ಹೈನುಗಾರಿಕೆ ಉಳಿವಿನ ಪ್ರಶ್ನೆಯೂ ಕೂಡ ಆಗಿದೆ, ಕೃಷಿ ಭೂಮಿಯ ಪ್ರಶ್ನೆಯೂ ಕೂಡ ಆಗಿದೆ. ಸೊ ದನ ಕಳ್ಳತನ ಆದಷ್ಟು ಬೇಗ ನಿಲ್ಲಬೇಕು. ದನ ಕಳ್ಳತನದ ವಾಸ್ತವತೆ ಇವತ್ತು ಜಗತ್ತಿಗೆ ಅರಿಬೇಕು, ಇದ್ರೆ ಈ ಒಂದು ಜಾಲವನ್ನ ಜಾಲಾಡಿಸಬೇಕು ಅನ್ನೋದು ನಮ್ಮ ಆಶಯ. ರಾಜೇಶ್ ಕಿಣಿ ಅವರ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಇದೀಗ ವಸಂತ ಹೆಗ್ಡೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಸಂತ ಹೆಗ್ಡೆ ಅವರೇ, ದನ ಕಳ್ಳತನ ಬೈಂದೂರು ಭಾಗದಲ್ಲಿ ಪದೇ ಪದೇ ದನ ಕಳ್ಳತನ ಆಗ್ತಾ ಇದೆ. ನಿನ್ನೆ ದಿನ ಇವತ್ತು ರಾಜೇಶ್ ಕಿಣಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಮನೆಯಲ್ಲಿ ಇದ್ದಂತಹ 5 ದನಗಳನ್ನ ಕಳ್ಳತನವನ್ನು ಮಾಡಲಾಗಿದೆ. ಒಂದು ಕರುವನ್ನ ಅವರು ಅಲ್ಲೇ ದಹಿಸಿದ್ದಾರೆ. ತಾವೇನ್ ಹೇಳ್ತೀರಾ ಈ ಕುರಿತಾಗಿ? ಯಾಕೆ ಏನಂತ ಹೇಳಿದ್ರೆ, ಇಲ್ಲಿ ಯಾವಾಗ್ಲೂ ಆಗ್ತಾ ಇರ್ತದೆ, ಅಡ್ಡ ಹಾಕಿದ್ರೆ ನಮ್ಗೆ ಹೊಡಿಲಿ ಬರ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ವಯಸ್ಸಲ ಗಾಡಿ ಇಲ್ಲ, ನಮ್ಮ ಹತ್ರ ಇಲ್ಲಿ ರೌಂಡ್ ಅಪ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಈಗ ದನ ಕಳ್ಳತನ ಮಾಡ್ತಾರೆ, ಇನ್ನು ಹೀಗೆ ಬಿಟ್ಟಿದ್ರೆ ಮನೆಯನ್ನು ಲೂಟಿ ಮಾಡ್ತಾರೆ. ಇದಕ್ಕೆ ಸರಿಯಾದ ಕ್ರಮ ಕೈಗೊಳ್ಬೇಕು. ಕ್ರಮ ಕೈಗೊಳ್ಳಲಿಕ್ಕೆ ಇಲಾಖೆಯವರು ನಮ್ಗೆ ಸರಿಯಾದ ಸ್ಪಂದನೆ ಇಲ್ಲ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ನಮ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರೆ. ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಅಲ್ಲಿ ಜನಸ್ಪಂದನ ಸಭೆ ಇದೆ, ಅಲ್ಲಿ ಸಹ ಚರ್ಚೆ ಮಾಡಿದ್ದೇವೆ ಅದ್ರ ಬಗ್ಗೆ. ಚರ್ಚೆಯಲ್ಲಿ ಅಷ್ಟೇ ಹೇಳ್ತಾರೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಅದಕ್ಕೆ ಕ್ರೈಮ್ ಇಂದ ಜನ ಬಿಟ್ಟಿದ್ದೇವೆ, ಪೊಲೀಸ್ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ರೈಮ್ ಇಂದ ಪೊಲೀಸ್ ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಯಾಕಂತ ಹೇಳಿದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಅನೇಕ ಪ್ರಕರಣಗಳು ಇದು ಬಯಲಿಗೆ ಬಂತು, ಆದ್ರೆ ಎಲ್ಲರನ್ನ ಕೂಡ ಹಿಡಿದಿದ್ದಾರೋ ಇಲ್ವೋ ಅನ್ನುವಂತಹ ಅನುಮಾನಗಳು ಇವತ್ತು ವ್ಯಕ್ತವಾಗ್ತಾ ಇವೆ. ಅದರ ಜೊತೆಯಲ್ಲೇ ಇತ್ತೀಚೆಗಷ್ಟೇ ಕಾರ್ಕಳದಲ್ಲಿ ಒಂದು ಕಸಾಯಖಾನೆ ಕೂಡ ಬಯಲಿಗೆ ಬಂತು. ಅದರ ಜೊತೆಯಲ್ಲೇ ಹಾಡಿಗಳಲ್ಲಿ ದನಗಳನ್ನ ಕಟ್ಟು ಹಾಕಿ ಅವರೆಲ್ಲರೂ ಓಡಿ ಹೋದಂತಹ ಘಟನೆಗಳು ಕೂಡ ಬಯಲಿಗೆ ಬಂತು. ಬಹುಶಃ ಎಲ್ಲೋ ಒಂದು ಕಡೆ ಇಂತಹ ಅಪರಾಧಗಳನ್ನ ಹಿಡಿಯುವಲ್ಲಿ ವಿಫಲವಾಗ್ತಾ ಇದ್ದೇವಾ ಅನ್ನುವಂತ ಪ್ರಶ್ನೆ. ಹೌದು, ಇನ್ನು ಕೃಷಿಕರಿಗೆ ಬದುಕುವುದು ಕಷ್ಟ ಆಗ್ತದೆ. ಈಗ ಆದ್ರೆ ಕೃಷಿಕರು ಈ ಗೋವುಗಳನ್ನು ಸಾಕುವುದು ಕಷ್ಟ ಆಗ್ತಾ ಉಂಟು ಈಗ. ಎಸ್ ಸರ್, ಇದಕ್ಕೆ ನೀವು ಎಸ್ಪಿ ಲೆವೆಲ್ ಹೇಳಿ, ಎಸ್ಪಿ ಅವರಿಂದ ಸರಿಯಾಗಿ ಅವರಿಗೆ ಕಾನೂನು ಒಂದು ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆ ಆಗ್ಬೇಕು. ಅವ್ರಿಗೆ ಕಠಿಣ ಶಿಕ್ಷೆ ಆಗುವಂತ ಸಿಕ್ಕಿ ಬಿದ್ದರೆ ಕಠಿಣ ಶಿಕ್ಷೆ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೋಡಿ, ದನ ತಗೊಂಡು ಹೋಗ್ತಾರೆ, ಆ ತಿಂದು ಬಿಟ್ಟು
ಏನಾದ್ರೂ ಫೈನ್ ಕಟ್ಟಿ ಅಲ್ಲಿ ಸ್ಟೇಷನ್ಗೆ ಏನಾದ್ರು ಕೊಟ್ಟು ಬಿಟ್ಬಿಡ್ತಾರೆ ಇವ್ರು ಹೋಗ್ತಾರೆ. ಮತ್ತೆ ಮಾಡೋದು ಅದನ್ನೇ ಅವರು. ಸಿಕ್ಕಿದವ್ರ ಬಗ್ಗೆ ಸರಿಯಾದ ಆಕ್ಷನ್ ಏನು ತಗೋತಾ ಇಲ್ಲ, ಯಾಕಂದ್ರೆ ಸಣ್ಣ ಒಂದು ಪಿಟಿಗೆ ಸೀರೆ ಹಾಕಿ ಬಿಟ್ಬಿಡ್ತಾರೆ. ಆದ್ರಿಂದ ಕಳ್ಳರ ಸಂಖ್ಯೆ ಜಾಸ್ತಿ ಆಗಿದೆ. ಅದು ನಿಯಂತ್ರಣ ಆಗ್ಬೇಕಾದ್ರೆ ಕಾನೂನು ಪ್ರಕಾರ ಕಾನೂನುಬದ್ಧ ಇವರು ಅದನ್ನ ಆಕ್ಷನ್ ತಗೋಬೇಕು ಕಾನೂನಲ್ಲಿ. ನಿಜಕ್ಕೂ 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 ಆದಷ್ಟು ಬೇಗ ಈ ಒಂದು ಜಾಲವನ್ನ ಭೇದಿಸಬೇಕು ಅಂತ ಹೇಳಿ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇವತ್ತು ಧನವನ್ನ ಅನೇಕರು ಕೇವಲ ಕೋಮುವಿನ ವಿಷಯವಾಗಿ ನೀವೆಲ್ಲರೂ ಪರಿಗಣಿಸಿದ್ದೀರಾ, ಅದೇ ಇವೆಲ್ಲದಕ್ಕೂ ಕೂಡ ಕಾರಣ. ಧನ ರೈತರ ಜೀವಾಡ ಅನ್ನೋದನ್ನ ತಾವ್ಯಾರು ಅರಿತುಕೊಂಡ್ರೆ ಆದಷ್ಟು ಬೇಗ ಈ ಕುರಿತಾಗಿ ಕ್ರಮವನ್ನು ಜರುಗಿಸ್ಲಿಕ್ಕೆ ಮುಂದಾಗ್ತಾರೆ. ನಾನು ರಾಜೇಶ್ ಕಿಣಿ ಅವರೇ ಮತ್ತೆ ತಮ್ಮಲ್ಲಿ ಇವತ್ತು ಅವರ ಮಾತುಗಳನ್ನು ಕೂಡ ಕೇಳಿದ್ರಿ, ತಾವೇನ್ ಹೇಳಿಕ್ ಇಷ್ಟಪಡ್ತೀರಿ? ಇಲ್ಲಿ ಅವ್ಯಾಹತ ಧನಗಳನ್ನ ಮಕ್ಕಳ ಹಾಗೆ ಸಾಕುವ ಹಾಗಿಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅಲ್ಲ, ಈಗ ಅವ್ಯಾಹತವಾಗಿ ಅದನ್ನ ಜಾಲವೇ ಇದೆ. ಈಗ ಅದನ್ನು ಬೇರೆ ಕಡೆಗಳಲ್ಲಿ ರಫ್ತು ಮಾಡುವಂಥದ್ದು, ಅದನ್ನು ಕಡಿಯುವಂಥ ಸ್ಥಳಗಳಿಗೆ ಈಗ ಧನವನ್ನು ಯಾರು ತಗೊಂಡು ಹೋಗ್ತಾರೋ ಅವರನ್ನು ಹಿಡಿದ್ರೆ ಅವ್ರ ಮೇಲೆ ಕೇಸ್ ಇಲ್ಲ, ಅವ್ರ ಮೇಲೆ ಕೇಸ್ ಇಲ್ಲ, ಅವ್ರ ಮೇಲೆ ಕ್ರಮ ಇಲ್ಲ. ಆದರೆ ಅದನ್ನು ಹಿಡಿಲಿಕ್ಕೆ ಹೋದವರ ಮೇಲೆ ಮಾರಲ್ ಪೊಲೀಸಿಂಗ್ ಅಂತೇಳಿ ಹೇಳುವಂಥ ದೂರನ್ನು ಇವತ್ತು ಇಲಾಖೆಗಳಲ್ಲಿ ದಾಖಲಿಸಲಾಗ್ತಾ ಇದೆ. ಇವತ್ತು ಯಾರು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ದನ ಎಲ್ಲಿಂದ ಕಳ್ಳತನ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳುವಂಥ ಜಾಲದ ಬಗ್ಗೆ ಯಾರು ಇವತ್ತು ದೂರನ್ನು ಕೊಡ್ತಾರೆ, ನೇರವಾಗಿ ಕೆಲವಷ್ಟು ವ್ಯವಸ್ಥಿತವಾದಂಥ ಇಲಾಖೆಯ ಒಳಗಿನ ಕೆಲವಷ್ಟು ವ್ಯಕ್ತಿಗಳು ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. ಸರ್, ನಿಜಕ್ಕೂ ನಿಜಕ್ಕೂ ಆ ರೀತಿಯಾಗಿ ಇದ್ದಾದ್ರೆ ಆದಷ್ಟು ಬೇಗ ಹೊರಗೆ ಬರಬೇಕು. ಇತರ ನಡುವೆ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂತಹ ರವಿಶೆಟ್ಟಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿಶೆಟ್ಟಿ ಅವರೇ, ಬಹುಶಃ ಬೈಂದೂರು ಭಾಗದಲ್ಲಿ ತಮ್ಮ ಒಡನಾಟ ಕೂಡ ಹೆಚ್ಚಾಗಿ ಇದೆ ಅಂತ ಎಣಿಸ್ಕೊಳ್ತೇವೆ. ಇವತ್ತು ಮಗುವಿನ ಹಾಗೆ ನಾನು ದನಗಳನ್ನ ಸಾಕಿದ್ದೆ, ಆ ದನಗಳನ್ನ ಕದ್ದೊಯ್ದಿದ್ದಾರೆ, 2 ತಿಂಗಳ ಕೂಸನ್ನ ಕರುವನ್ನ ಇವತ್ತು ಕೊಂದಿದ್ದಾರೆ ಪಾಪಿಗಳು ಅನ್ನುವಂತ ವಿಚಾರವನ್ನ ರಾಜೇಶ್ ಕಿಣಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವೇನ್ ಹೇಳ್ತೀರ? ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ, ನಿಮ್ಮ ವಿಸರ್ಸ್ ಅಲ್ಲಿ ನೋಡ್ತಾ ಇದ್ದ ಕೂಡ ಇದ್ದೇನೆ. ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟು, ಅವರು ಬೇರೆ ಯಾರಲ್ಲ, ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಬೈಂದೂರು ಘಟಕದ ಕಾರ್ಯದರ್ಶಿ ಕೂಡ ಹೌದವರು. ಅಂತ ಒಬ್ಬ ವ್ಯಕ್ತಿ ನಿನ್ನೆ ಇವತ್ತು ಬೆಳಿಗ್ಗೆ ನನಗೆ ಕಾಲ್ ಬಂತು, ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹೀಗಾಗಿದೆ ಅಂತ. ಹೋಗಿ ನೋಡುವಾಗ ಎಂತವರಿಗೂ ಹೊಟ್ಟೆ ಕರುಳು ಚುರುಕಂತದೆ. ಯಾಕೆ ಅಂತ ಹೇಳಿದ್ರೆ ಆ ಕರುವನ್ನು ಸಾಯಿಸಿರುವ ರೀತಿ ಇದೆಯಲ್ಲ, ಅದು ಬಹಳ ಕನಗೋರವಾಗಿದೆ. ನೀಚ ಕೆಲಸ ಅಂತ ಹೇಳಿದ್ರೆ ಆ ಕರು ಎಲ್ಲೋ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಕೂಗ್ಲಿಕ್ಕೆ ಟ್ರೈ ಮಾಡ್ತೇನೋ ಗೊತ್ತಿಲ್ಲ. ಅವ್ರು ಎಳೆಯುವಾಗ ಆ ಕರುವನ್ನು ಕತ್ತನ್ನು ಬೆಂಡ್ ಮಾಡಿ ಟ್ವಿಸ್ಟ್ ಮಾಡಿ ಅದನ್ನ ಸಾಯಿಸಿದ್ದಾರೆ. ಬಹಳ ಒಂದು ಹೀನಾಯ ಕೃತ್ಯ ಅದು ಮಾತ್ರ. ಹಾಗೆ ಅಷ್ಟು ಹಾಲು ಕೊಡುವಂತ ಅದನ್ನೇ ನಂಬಿ ನಮ್ಮ ರಾಜೇಶ್ ಕಿಣಿ ಅವ್ರು ಏನಿದಾರೋ, ಹೈನುಗಾರಿಕೆಯನ್ನೇ ನಂಬಿ ಬದುಕ್ತಾ ಇದ್ದಾರೆ. ಅವರ ಮನೆಯಲ್ಲಿ ತಾಯಿಗೆ ಹುಷಾರಿಲ್ಲ, ಅವರ ತಮ್ಮನಿಗೆ ಹುಷಾರಿಲ್ಲ, ಅವ್ರ ಹಾಸ್ಪಿಟ್ಲಿಗೆ ಇಂತಿಷ್ಟ ಅಂತ ಬಿಟ್ಟು ತಿಂಗಳ ಖರ್ಚು ಮಾಡುವಂತ ಒಬ್ಬ ವ್ಯಕ್ತಿಗೆ ಇವತ್ತು ತಡೆಯಲಾರದಂತ ಒಂದು ನಷ್ಟ ಇದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಯಾವ್ದಾದ್ರು ಸಂಘಟನೆಯವರು ಹಿಡಿದುಬಿಟ್ಟು ಅವರಿಗೆ ಹೊಡೆದಿದ್ದು ಅಥವಾ ಹಿಡಿಯುವಂತ ಕೆಲಸ ಮಾಡಿದ್ದು ಅದನ್ನು ನೈತಿಕ ಪೊಲೀಸ್ ಗಿರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಈ ಮನುಷ್ಯನಿಗೆ ಆಗಿರುವ ಸಮಸ್ಯೆಗೆ ಯಾರು ಬರ್ತಾರೆ? ಈ ಮನುಷ್ಯನಿಗೆ ಎಷ್ಟು ಸಮಸ್ಯೆ ಆಗಿದೆ, ನಾಳೆಯಿಂದ ಅವರು ಒಂದು ಒಂದು ಇವತ್ತು ದಿನದ ಹಾಲನ್ನ ಹಾಕುವುದು ಇದರಲ್ಲಿ ಕೊಲ್ಲೂರಿನಲ್ಲಿ ಹೊತ್ಕೊಂಡೋಗಿ ಮಾರ್ತಾರೆ. ಊರು ಇದಕ್ಕೆ ಯಾರು ಬರ್ತಾರೆ, ಯಾರಿದ್ದಾರೆ ಇವತ್ತು ಅವರಿಗೆ, ನಾಳೆಯಿಂದ ಊಟಕ್ಕೆ ಏನ್ ಗತಿ, ಯಾರು ಕೊಡ್ತಾರೆ? ಯಾಕಂದ್ರೆ ಆ ಹಾಲನ್ನ ಮಾರಿ ಅದನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ವ್ಯಕ್ತಿ, ಅವರ ಮನೆ ಅವ್ರ ಕುಟುಂಬನ ನೋಡಿದ್ರೆ ಬೆಳಗ್ಗೆಯಿಂದ ಅವ್ರನ್ನ ಸುಧಾರಿಸೋದು ಸಂತೋಷದೆ ನನಗೆ ಆ ಕೆಲಸ ಆಯ್ತು. ಈಗ ಅದಕ್ಕೆ ತಕ್ಷಣವಾಗಿ ಇವರು DYSP ಅವ್ರು ಬಂದಿದ್ದಾರೆ, ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಪೊಲೀಸ್ನವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ನಿಜ. ಆದ್ರೆ ಒಂದು ಹಟ್ಟಿಯಲ್ಲಿ ಕಟ್ಟಿರ ಒಂದು ದನನ್ನ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇನ್ನು ಮುಂದೆ ಹೆಂಗ್ರ ಮಕ್ಕಳನ್ನ ಬಿಡ್ತಾರಾ? ಅಲ್ಲಿ ಒಂಟಿ ಮನೆಗಳಿರುವಂತ ಒಂದು ಕಾಡು ಪ್ರದೇಶ ಆಗಿದೆ, ಅಲ್ಲೆಲ್ಲ ಹೆಂಗ್ರ ಮಕ್ಕಳು ಇರುವಂತದ್ದು ಇದೆಯಾ, ಅವ್ರನ್ನ ಬಿಡ್ತಾರಾ? ಎಷ್ಟು ಹೀನಾಯ ಕೃತ್ಯಕ್ಕೆ ಇಳಿದಿದ್ದಾರೆ. ಈಗ ನಮ್ಮ ಇದು ಸರ್ಕಾರ ಏನ್ ಮಾಡ್ಬೇಕು ಇದನ್ನ? ನಾನು ಇವಾಗ ಹೇಳಿದ್ದೇನೆ, ಈಗ ನಾಡಿದ್ದು ಶನಿವಾರದವರೆಗೆ ಟೈಮ್ ಕೊಟ್ಟಿದ್ದೇವೆ. ಶನಿವಾರ ನಾವು ಸಕಲ ಎಲ್ಲ ಒಂದು ಕೆಲವಷ್ಟು ಸಂಘಟನೆಗಳು ಸೇರಿ, ಬಹಳಷ್ಟು ಜನ ಹಿಂದೂ ಸಂಘಟನಾ ಮುಖಂಡರುಗಳು ಕೂಡ ನನ್ಗೆ ಕಾಲ್ ಮಾಡಿದ್ರು, ಹಾಗೆ ಕೆಲವು ಪಕ್ಷದ ಮುಖಂಡರು ಕೂಡ ಕಾಲ್ ಮಾಡಿದ್ರು, ಕೆಲವು ಪಕ್ಷದ ಮುಖಂಡರು ಕೂಡ ಅಲ್ಲಿ ಬಂದಿದ್ರು, ಸಂಘಟನೆ ಮುಖಂಡರು ಕೂಡ ಅಲ್ಲಿ ಬಂದಿದ್ರು. ಇವತ್ತು 100-150 ಜನ ಅಲ್ಲಿ ಸೇರಿದ್ರು. ಅವರೆಲ್ಲರೂ ಉದ್ದು ಒಂದೇ ಒಕ್ಕರ್ಲು,
ಶನಿವಾರದ ಒಳಗಡೆ ಅಂದ್ರೆ ಶುಕ್ರವಾರ ಸಂಜೆ ಒಳಗಡೆ ಅವ್ರು ಯಾರು ಅಂತ ಹೇಳ್ಬಿಟ್ಟು ಕಂಡಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ಲೇಬೇಕು, ಅವರಿಗೆ ಇವ್ರ ದನನ್ ಕೊಡ್ಬೇಕು. ಅದು ಇಲ್ಲ ಅಂತ ಹೇಳಿದ್ದೆ, ಶನಿವಾರ ಉಗ್ರವಾದ ಪ್ರತಿಭಟನೆ ಅಲ್ಲಿ ನಡೀತದೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಅದನ್ನ ನಾವು ಶಾಸಕರು, ಮಾನ್ಯ ಶಾಸಕರಾದಂತ ಗೋಪಾಲ್ ಪೂಜಾರಿ ಅವರು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲೇ ಎಲ್ಲಾ ಅಧಿಕಾರಿಗಳು, ಎಲ್ಲಾ ಇಲಾಖಾ ಅಧಿಕಾರಿಗಳ ಎದುರುಗಡೆನೆ ನಾವು ಘಂಟಾಘೋಷವಾಗಿ ಮೈಕ್ ಹಿಡ್ಕೊಂಡು ಹೇಳಿದ್ದೇವೆ ಆ ಕೆಲಸನ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಎರಡನೇ ಮಾತೇ ಯಾವುದೇ ಇಲ್ಲ. ಶನಿವಾರ ಖಂಡಿತವಾಗಿಯೂ ಅದು ಎಷ್ಟು ಜನ ಸೇರ್ತಾರಂತ ನೋಡ್ತಾ ಇರಿ ಅಲ್ಲಿ. ತುಂಬಾ ಇದು ಇನ್ನು ಮುಂದೆ ಅಲ್ಲಿ ನಡಿಬಾರ್ದು, ಇಲ್ಲಿಗೆ ನಿಂತು ಬಿಡಬೇಕು ಅಂತ ಒಂದು ಹೋರಾಟವನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಎಸ್ 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 ರವಿಶೆಟ್ಟಿ ಅವರೇ, ನಿಜಕ್ಕೂ ಇವತ್ತು ರಾಜೇಶ್ ಕಿಣಿ ಅವರ ಪರಿಸ್ಥಿತಿ ಎನ್ನ ಗಮನಿಸಿದಾಗ ಬಹಳ ಬೇಜಾರಾಗ್ತದೆ. ನಾನು ಈ ನಿಮ್ಮ ದನಗಳನ್ನ ಮಗುವಿನ ಹಾಗೆ ಸಾಕಿದಂತಹ ಮನುಷ್ಯನಿಗೆ ನ್ಯಾಯವನ್ನು ಇವತ್ತು ಯಾರು ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಒಂದು ಒಂದು ಕಾಫಿ ಕುಡೀರಿ ಅಂತ ಹೇಳಿದ್ರೆ ಕಾಫಿ ಕುಡ್ದಿಲ್ಲ ಅವರು, ಊಟ ತಿಂಡಿ ಮಾಡಿಲ್ಲ ಅವರು, ಅಷ್ಟು ಇದರಲ್ಲಿದ್ದಾರೆ. ಅವರ ಪರಿಸ್ಥಿತಿ ಎಷ್ಟು ಹತ್ತಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಮನೆಯಲ್ಲಿ ಒಂದು ಮಗುವನ್ನ ಅಥವಾ ಒಂದು ಮನುಷ್ಯರ ಜೊತೆ ಏನು ಒಡನಾಟ ಇರುತ್ತೆ ಅಂದ್ರೆ ಪ್ರಾಣಿ ಜೊತೆ, ಆ ಒಡನಾಟನ ಕಳ್ಕೊಂಡಾಗ ಎಷ್ಟು ದುಃಖ ಆಗುತ್ತೆ. ಅವ್ರು ಹೇಳ್ತಾ ಇರೋದು ಒಂದೇ, ದಯವಿಟ್ಟು ಯಾರಾದ್ರೂ ಸಹಕಾರ ನೀಡಿ, ಅದನ್ನ ಕಡಿಯೋದ್ರೊಳಗಡೆ ನಮ್ಮನ್ನ ಇದ್ ಮಾಡಿ, ಅದ್ ನಮ್ಗೆ ಅದನ್ನ ಕೊಡಿಸಿ, ಅದ್ ಬೇಕಾದ್ರೆ ಹಣ ಬೇಕಾದ್ರೂ ನಾನು ಕೊಡ್ತೀನಿ ಕೊಡಿಸಿ ಅನ್ನೋ ಒಂದು ಇದ್ರಲ್ಲಿ, ಅದು ಸಾಲ ಮಾಡಿ ತಗೊಂಡಿರೋದು, ಅದರಲ್ಲೂ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಬಹಳ ಹೀನಾಯ ಕೃತ್ಯ ಕಾರ್ತಿಕ್ ರವರೇ, ಬಹಳ ಹೀನಾಯ ಕೃತ್ಯ. ನಾನು ನಾನು ಕೆಲವು ಸಂಘಟನೆ ಮುಖಂಡರುಗಳಲ್ಲಿ, ನಾನು ಕೂಡ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಕೂಡ ನಾನು ಅವರಿಗೆ ನನ್ನ ನನ್ನ ಕೈಲಾದ ಒಂದು ಸಪೋರ್ಟ್ ನಾವು ಖಂಡಿತವಾಗಿ ಮಾಡ್ತೇವೆ ನಮ್ಮ ಒಂದು ಗ್ರೂಪ್ ಇಂದ ಸಪೋರ್ಟ್ ಆಗಿ. ದಯವಿಟ್ಟು ಸಂಘಟನೆ ಮುಖಂಡರೆ, ಅವ್ರು ತುಂಬಾ ನೋವಲ್ಲಿದ್ದಾರೆ, ದಯವಿಟ್ಟು ಅವರಿಗೆ ನಿಮ್ಮ ಕೈಲಾದ ಒಂದು ಸಹಾಯ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೆ ಅದೇ ಬಿಟ್ಟರೆ ಬೇರೆ ಇದೇ ಇಲ್ಲ. ಅವರಿಗೆ ಅಣ್ಣ ತಮ್ಮನಿಗೆ, ಅವರಿಗೆ ತಮ್ಮನಿಗೆ ಮೆಡಿಷನ್ಗೆ, ಅವರ ತಾಯಿಗೆ ಮೆಡಿಷನ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ನಮಗೆ ಮಾತ್ರ ಗೊತ್ತಿದೆ. ವೈಯಕ್ತಿಕವಾಗಿ ಬಹಳ ಕಷ್ಟದಲ್ಲಿದ್ದಾರೆ, ದಯವಿಟ್ಟು ಅವ್ರನ್ನ ಕೈ ಬಿಡಬೇಡಿ ಅಂತೇಳ್ಬಿಟ್ಟು ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ಎಲ್ಲರನ್ನು ಬೇಡ್ಕೋತೀನಿ. ಎಸ್ ಎಸ್ ಎಸ್, ನಿಜಕ್ಕೂ ನಿಜಕ್ಕೂ ರವಿ ಶೆಟ್ಟಿ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ನೇರವಾಗಿ ರಾಜೇಶ್ ಕಿಣಿ ಅವರನ್ನೇ ಮಾತಾಡಿಸ್ತೇನೆ. ರಾಜೇಶ್ ಕಿಣಿ ಅವರೇ, ಇನ್ನು ಏನು ತಮ್ಮ ಪ್ರಕಾರ ನಿಮ್ಮ ಧನಗಳು ಎಲ್ಲಿಗೆ ಹೋಗಿರ್ಬೋದು, ಯಾರು ಕತ್ತಿರ್ಬೋದು? ಇಲ್ಲ, ಈಗಾಗಲೇ ಬಹುಶಃ ಆ ಧನವನ್ನು ಈಗ ನೀವು ಆ ವಿಜುವಲ್ಸಲ್ಲಿ ಕೂಡ ನೀವು ನೋಡ್ಬೋದು, ಒಂದು ದನ ಅದರ ಕುತ್ತಿಗೆಗೆ ಹಗ್ಗವನ್ನು ಹಾಕಿದ್ದಾರೆ. ಬಹುಶಃ ಆ ಹಗ್ಗ ತುಂಡಾಗಿದೆ, ಆ ದನವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಆ ಕೆಂಪು ಬಣ್ಣದ ದನ ಕಾಣ್ತಾ ಇದೆ, ಬಹುಶಃ ಅದರ ಮೂಗುದಾರಕ್ಕೆ, ಮೂಗುದಾರ ಇಲ್ಲ ಅದಕ್ಕೆ, ಅದರ ಕುತ್ತಿಗೆಗೆ ಕೆಂಪು ದಾರವನ್ನು ಹಾಕಿದ್ದಾರೆ, ಒಂದು ಹಗ್ಗವನ್ನು. ಆ ಹಗ್ಗ ಆ ಗೋಡೆಗೆ ಎಲ್ಲೋ ಇದಾಗಿ ಕಟ್ಟಾಗಿದೆ, ಅದನ್ನು ಬಿಟ್ಟೋಗಿದ್ದಾರೆ. ಇಲ್ಲದೇ ಇದ್ದರೆ ಆ ದನವನ್ನು ಕೂಡ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ಇರುವಂಥ ಎರಡು ದನಗಳು ಅತ್ಯಂತ ದೇಹದಲ್ಲಿ ಸ್ವಲ್ಪ ಸೊರಗಿದೆ ಅಂತೇಳಿ ಹೇಳುವ ಉದ್ದೇಶಕ್ಕೆ ಅದನ್ನು ಬಿಟ್ಟೋಗಿದ್ದಾರೆ. ಅದು ನೇರವಾಗಿ ಕಸಾಯಿ ಖಾನೆಗೆ ಹೋಗಿದೆ ಅಂತೇಳಿ ಹೇಳುವಂಥದ್ದು ಎಲ್ಲವರ ಒಂದು ಅಭಿಪ್ರಾಯ. ಆದರೆ ನಾನು ಖಂಡಿತವಾಗಿ, ನಾನು ಇವತ್ತು ಬೆಳಿಗ್ಗೆ ರವಿಶೆಟ್ರವರು ಫೋನ್ ಮಾಡಿದಾಗಲೂ ಕೂಡ ನಾನು ಅವರಿಗೆ ಒಂದೇ ಮಾತು ಹೇಳಿದ್ದೇನೆ, ರವೀಂದ್ರ ನನಗೆ ಆ ಧನವನ್ನು ತರಿಸಿಕೊಡಿ, ನನಗೆ ಅದರ ಹಣ ಅಗತ್ಯ ಇಲ್ಲ, ನನಗೆ ಖಂಡಿತವಾಗಿ ನನಗೆ ಆ ಧನವನ್ನೇ ತಂದುಕೊಡಿ, ಅದು ಎಲ್ಲಿಯೇ ಅದನ್ನು ಯಾರೇ ಅದನ್ನು ಕಡಿತಾ ಇದ್ದರೂ ಕೂಡ ದಯವಿಟ್ಟು ಅದನ್ನು ಕಡಿಬೇಡಿ. ಯಾಕೆ ಅಂತೇಳಿದರೆ ತುಂಬ ದೂರದಿಂದ ಬಹುಶಃ ಆ ಭಾಗದಲ್ಲಿ ಅದಕ್ಕೆ ತಿನ್ನಲಿಕ್ಕೆ ಆಹಾರ ಸಿಕ್ಕದೇ ಇರುವಂಥ ಸಂದರ್ಭದಲ್ಲಿ ಬಹುಶಃ ಕುಂದಾಪುರದ ಹತ್ತಿರದ ಬಸ್ಸೂರಿನಿಂದ ನಾನು ಆ ಓಕೆಯನ್ನು ನಾನು ಬೈಕಿನ ಮೇಲೆ ಇಟ್ಕೊಂಡು 50 ಕೆಜಿ ಚೀಲವನ್ನು ತಗೊಂಡು ಹೋಗಿ ಅದನ್ನು ಸಾಕಿದ್ದೇನೆ. ಯಾಕೆ ಅಂತೇಳಿದರೆ ಮಾಡುವುದಕ್ಕೊಂದು ಉದ್ಯೋಗ ಬೇಕು ಅನ್ನುವಂಥ ಉದ್ದೇಶದಿಂದ. ವೈಯಕ್ತಿಕವಾಗಿ ನನ್ನ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳು ನನಗಾಗಿಯೇ ಇದೆ. ನನ್ನ ಕುಟುಂಬದಲ್ಲಿ ನನ್ನ ಮನೆಯಲ್ಲಿಯೇ ರಕ್ತದ ಕ್ಯಾನ್ಸರ್ ಇರ್ಬೋದು, ಇಂಥ ಮಾರಕ ಕಾಯಿಲೆಗಳಿದೆ. ಅಂಥ ಒಂದು ಸಂದರ್ಭದಲ್ಲಿಯೂ ಕೂಡ ನಾನು ಹೊಟ್ಟೆಯ ಪಾಡಿಗಾಗಿ, ನನ್ನ ಜೀವನಕ್ಕಾಗಿ ನಾನು ಒಂದು ದನಗಳನ್ನು ಒಬ್ಬರ ಮುಖಾಂತರವಾಗಿ ನಾನು ಅದನ್ನು ಆಯ್ದುಕೊಂಡೆ. ಇದರಿಂದ ಏನಾದರೂ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಆಗುತ್ತದೆ ಅಂತೇಳಿ ಹೇಳಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ, ನಾನು ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು ಅಥವಾ ಬೇರೆ ಸಂಘಟನೆ, ಎಲ್ಲ ತುಂಬ ಸಂಘಟನೆಯ ನಾಯಕರು ದೂರವಾಣಿ ಕರೆಯನ್ನು ಮಾಡಿ ಕೇಳಿದರು, ನಾವು ನಿಮ್ಮೊಂದಿಗಿದ್ದೇವೆ, ನಾವು ನಿಮ್ಮೊಂದಿಗಿದ್ದೇವೆ ಅಂತೇಳಿ. ಆದರೆ ನಾನು ವಿನಂತಿ ಮಾಡುವಂಥದ್ದಿಷ್ಟೇ, ನನಗೆ ಯಾವುದೇ ಪರಿಹಾರಗಳ ಅಗತ್ಯ ಇಲ್ಲ, ನನಗೆ ನನ್ನ ಧನ ಬೇಕು, ನನಗೆ ಆ ಧನ ಬೇಕು. ಬಹುಶಃ ಅದು ಇನ್ನೊಬ್ಬನ ಬಾಯಿಯ ತುತ್ತಾಗುವುದಕ್ಕಿಂತ ಅದು ಪುನಃ ನನ್ನ
ಕೊಟ್ಟಿಗೆಗೆ ಮರಳಿ ಬರಲಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಎಸ್ ರಾಜೇಶ್ ಕಿಣಿ ಅವರೇ, ನಿಜಕ್ಕೂ ನಿಮ್ಮ ಮಕ್ಕಳು ಮರಳಿ ನಿಮ್ಮ ಹತ್ರ ಬರ್ತಾರೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನು ಮುಂದುವರಿಸುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಲ್ಲಿ ಒಕ್ಕೊರಳ ಧ್ವನಿ ಒಂದೇ, ಆದಷ್ಟು ಬೇಗ ಆ ದನಗಳ ಕಳ್ಳರನ್ನ ಹುಡುಕಬೇಕು. ದನಗಳು ಇವತ್ತು ರಾಜೇಶ್ ಕಿಣಿ ಅವರು ಬಹಳ ಭಾವುಕರಾಗಿ ಮಾತಾಡ್ತಾ ತಿಳಿಸಿದ್ರು, ನನ್ನ ದನಗಳ ಕಸಾಯಿಖಾನೆಯಲ್ಲಿಯೋ ಅಥವಾ ಬೇರೆ ಎಲ್ಲಿಯೋ ಅದನ್ನು ಕಡಿಯುವುದೋ ಅಥವಾ ಬೇರೆ ಏನೋ ಅದಕ್ಕೆ ಹಿಂಸೆ ಕೊಡುವ ಮೊದಲಿಗೆ ನನ್ನ ಕೊಠಡಿಗೆ ಬಂದು ತಲುಪಲಿ, ನನ್ನ ಕೊಠಡಿಗೆ ಬಂದು ತಲುಪಲಿ ಅದು ಅಂತ ಹೇಳಿ. ಸೊ ಅವರೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇವೆ. ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಹೈನುಗಾರಿಕೆ ತಮ್ಮ ಸೋರ್ಸ್ ಆಗಿತ್ತ, ಇನ್ಕಮ್ ಸೋರ್ಸ್ ಆಗಿತ್ತ? 5 ವರ್ಷದಿಂದ ಅದನ್ನೇ ನಂಬಿಕೊಂಡು ಬದುಕ್ತಾ ಇದ್ದೇನೆ. ಬೇರೆ ಯಾವುದೇ ಉದ್ಯೋಗ ಇಲ್ಲ ನನಗೆ, ಬೇರೆ ಯಾವುದೇ ವ್ಯವಹಾರಗಳಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಏಳುವುದು, ಅವುಗಳ ಮೈಯನ್ನು ತೊಳಸುವಂಥದ್ದು, ಆ ಗೊಬ್ಬರವನ್ನು ತೆಗೆಯುವಂಥದ್ದು, ಹಾಲನ್ನು ಕರೆಯುವಂಥದ್ದು ನನಗೆ ಮತ್ತು ನನ್ನ ಹೆಂಡತಿಗೆ ಅದೇ ಉದ್ಯೋಗ ಆಗಿತ್ತು. ನಾವಿಬ್ಬರು ಅದನ್ನೇ ನಂಬ್ಕೊಂಡು ಬಂದಿದ್ದೇವೆ. ಇವತ್ತು ಅದರಿಂದಲೇ ನಮ್ಮ ಮನೆಯ ಜೀವನ, ನಮ್ಮ ಜೀವನ ಅದರಲ್ಲಿಯೇ ಸಾಗಿ ಹೋಗ್ತಾ ಇತ್ತು. ಬಹುಶಃ ಆ ಭಾಗದಲ್ಲಿ ಯಾರಾದರೂ ಒಂದು ದನ ಇದು ಮಾಡ್ಕೊಳ್ತಾರೆ ಅಂತೇಳಿ ಹೇಳಿದರೆ ಬಹುಶಃ ಅದು ಅವನನ್ನು ಕೇಳಿದರೆ ಗೊತ್ತಾಗ್ತದೆ ಮರೆ ಅಂತೇಳಿ ಹೇಳುವ ಮಟ್ಟಕ್ಕೆ ನಾವಿವತ್ತು 5 ವರ್ಷದಿಂದ ನಾವಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ತಮ್ಮನಿಗೆ ಹುಷಾರಿಲ್ಲ? ನನ್ನ ತಮ್ಮನಿಗೆ ಆರೋಗ್ಯ ಸರಿ ಇಲ್ಲ. ಮನೆಯಲ್ಲಿ ವಯಸ್ಸಾದಂಥ ಅಜ್ಜಿ, ತಾಯಿ ಇವರೆಲ್ಲವರನ್ನ ನಮ್ಮ ಆ ಹೋದ ದನಗಳು ನಮ್ಮನ್ನು ಸಾಕಿದೆ. ಇಷ್ಟು ದಿನದವರೆಗೆ ಅವುಗಳ ಹಾಲನ್ನು ಕರೆದು ಕುಡಿದಿದ್ದೇವೆ. ಇವತ್ತವು ಯಾರ ಮನೆಯಲ್ಲಿ ಅಂಬ ಅಂತೇಳಿ ಹೇಳಿ ಕೂಗ್ತಾ ಇದ್ದಾವೋ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಜೇಶ್ ಕಿಣಿಯವರು ನನಗೆ ಇಂತಹ ಸಮಸ್ಯೆಗಳಿವೆ, ನನಗೆ ಸಹಾಯ ಮಾಡಿ ಅಂತ ಯಾರ ಬಳಿಯೂ ಕೇಳ್ತಾ ಇಲ್ಲ. ಬದಲಾಗಿ ಸ್ವಾಭಿಮಾನದಿಂದ ಆ ದನಗಳನ್ನ ಮರಳಿ ನನ್ನ ಹತ್ರ ತಲುಪಿಸಿ. ಸೊ ನಿನ್ನೆ ರಾತ್ರಿ ತೆಗೆದುಕೊಂಡು ಹೋಗಿದ್ದಾರೆ, ಬಹುಶಃ ಬೇರೆ ಎಲ್ಲಿಯೋ ಹೋಗಿ ಮುಟ್ಟುವುದರ ಒಳಗಾಗಿ ಅದನ್ನ ಮರಳಿ ಕೊಡಿಸಿ ಅನ್ನುವುದೇ ಅವರ ಒಕ್ಕೊರಲ ಧ್ವನಿಯಾಗಿದೆ. ರಾಜೇಶ್ ಕಿಣಿಯವರ, ಇವರು ಸ್ಟಿಲ್ ನಿಮ್ಗೆ ಯಾವ್ದಾದ್ರು ಭರವಸೆಗಳಿವೆಯಾ ನಿಮ್ಮ ದನಗಳು ಮರಳಿ ನಿಮ್ಮ ಹತ್ರ ಬರಬಹುದು ಅಂತ ಹೇಳಿ? ಇಲಾಖೆ, ಪೊಲೀಸ್ ಇಲಾಖೆ ಅತ್ಯಂತ ಈಗ ಅವರು ನಾವು ಮುತುವರ್ಜಿ ವಹಿಸ್ತೇವೆ ಅಂತೇಳಿ ಹೇಳಿ ಹೇಳಿದ್ದಾರೆ. ಆದರೆ ನನ್ನ ಜೀವಮಾನದಲ್ಲಿ ನನಗೆ ಇಂಥ ಒಂದು ಆಘಾತ ತಂದಂಥ ಘಟನೆ ಮೊಟ್ಟ ಮೊದಲು. ನಾನು ಪೊಲೀಸ್ ಠಾಣೆ ನನ್ನ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತೇಳಿ ಹೇಳಿ ನಾನು ದೂರನ್ನು ಕೊಟ್ಟಿದ್ದು. ಬಹುಶಃ ಬೇರೆ ಬೇರೆ ಪ್ರಕರಣಗಳಲ್ಲಿ ಅತ್ಯಂತ ಪ್ರಾಮಾಣಿಕತೆಯನ್ನು ತೋರಿಸಿದವರು ಪೊಲೀಸ್ ಇಲಾಖೆ. ನನಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಖಂಡಿತವಾಗಿ, ವಿಶೇಷವಾಗಿ ಬೈಂದೂರು ಪೊಲೀಸ್ ಠಾಣೆ ಮತ್ತು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಖಂಡಿತವಾಗಿ ಇದನ್ನು ಹಿಡಿಯಲೇಬೇಕು ಅಂತೇಳಿ ಹೇಳುವುದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡದ್ದೇ ಹೌದು ಅಂತಾದರೆ ಖಂಡಿತವಾಗಿ ನನ್ನ ದನಗಳು ನನಗೆ ಮರಳಿ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಆದರೆ ನಾನು ಇಂಥ ಒಂದು ಅತಿ ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿಯೂ ಕೂಡ ಬಹುಶಃ ಮಿತ್ರ ಅಂತ ರವಿಶೆಟ್ಟಿಯವರು ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಹೇಳಿದರು. ಬಹುಶಃ ನನ್ನ ಹತ್ರ ಆ ದನವನ್ನು ಮರಳಿ ತಂದುಕೊಟ್ರೆ ಖಂಡಿತವಾಗಿ ಇಲಾಖೆಗೆ 10,000 ರೂಪಾಯಿಯ ಇನಾಮನ್ನು ವೈಯಕ್ತಿಕವಾಗಿ ನಾನು ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಆ ದನಗಳು ಬೇಕು. ನಿಜಕ್ಕೂ ನಿಮ್ಮ ದನಗಳು ಮರಳಿ ನಿಮಗೆ ಸಿಗ್ತವೆ. ಅದರ ಜೊತೆಯಲ್ಲೇ ಇವತ್ತು ಆ ಭಾಗದಲ್ಲಿ ತಮ್ಮಂತೆ ಅದೆಷ್ಟು ಜನಗಳು ಆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು. ಇಲ್ಲ, ಈಗ ಹೈನುಗಾರಿಕೆಯನ್ನು ತಮ್ಮ ಸಂಸಾರದ ಜೀವಾಳವಾಗಿಯೇ ನೋಡಿಕೊಂಡವರ
ಮನಸ್ಥಿತಿಯನ್ನು ಯಾಕೆ ಅರಿತುಕೊಳ್ತಾ ಇಲ್ಲ? ಯಾಕೆ ಧನವನ್ನ ಕಳ್ಳತನ ಕೇವಲ ಕೋಮು ವಿಚಾರ ಅಂತ ಮಾತ್ರ ಯಾಕೆ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಭಾವಿಸಿದ್ದಾರೆ? ಈಗ ಅಲ್ಲಿ ನಾನು ಪಕ್ಷ ಅಥವಾ ಕೋಮುವಾದ ಅಥವಾ ಅದು ಮುಸ್ಲಿಮು ಅಥವಾ ಇದು ಹಿಂದೂ ಅಂತ ಹೇಳಿ ಹೇಳಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಮುಸ್ಲಿಮರು ಕೂಡ ಬಂದು ಧನವನ್ನು ತೆಗೆದುಕೊಂಡು ಒಬ್ಬ ಹಿಂದುವಿನ ಮನೆಯಲ್ಲಿ ಬಂದು ಧನವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಒಬ್ಬ ಹಿಂದುವಿನ ನೆರವಿಲ್ಲದೆ ಖಂಡಿತ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದಲೋ ಬಂದು ಇಲ್ಲಿ ಕಳ್ಳತನ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ದಟ್ಸ್ ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಸ್ಪಂದನ ದೂರವಾಹಿನಿಯಲ್ಲಿ ಎಲ್ಲಿ ಯಾವ ಕೊಠಡಿ ಇದೆ, ಎಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ, ಕಾರ್ತಿಕ್ ಕುಂದರ್ ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ ಅನ್ನುವಂತ ಮಾಹಿತಿ ಖಚಿತವಾಗಿ ಸಿಕ್ಕಿದ್ರೆ ಮಾತ್ರ ನನಗೆ ಹೇಗೆ ಏನು ಅಂತ ಒಳತಳವನ್ನು ತಿಳಿದುಕೊಳ್ಳಿಕ್ ಆಗ್ತದೆ. ಸರಿ ಸರಿ ಸರಿ. ಇದೀಗ ರಾಮಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಶಿವಕುಮಾರ್ ಖರ್ಚೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಖರ್ಚೆ ಅವರೇ, ಬೈಂದೂರಿನ ಭಾಗದಲ್ಲಿ ರಾತ್ರೋರಾತ್ರಿ 5 ದನಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ, ಕಳ್ಳತನವನ್ನು ಮಾಡಿದ್ದಾರೆ, ಅದರ ಜೊತೆಯಲ್ಲೇ 2 ತಿಂಗಳ ಮಗುವನ್ನ ಕರುವನ್ನ ಕೊಂದು ಹೋಗಿದ್ದಾರೆ, ತಾವೇನು ಹೇಳ್ತೀರಾ ಇದು? ಇದರ ಬಗ್ಗೆ ಜಿಲ್ಲಾಡಳಿತ ನಮ್ಮ ಪೊಲೀಸ್ ಇಲಾಖೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ಎಲ್ಲ ನಂಬಿಕೊಂಡು ಬದುಕ್ತಿರುವಂತ ಈ ಒಂದು ಬಡ ಕುಟುಂಬಕ್ಕೆ ಜಿಲ್ಲಾಡಳಿತ ವತಿಯಿಂದ ಪರಿಹಾರ ಕೊಡಬೇಕು. ನಂಗೆ ಅನಿಸ್ತದೆ ಇದೊಂದು ಷಡ್ಯಂತ್ರ. ಯಾಕಂತ ಹೇಳಿದ್ರೆ ರಾಜೇಶ್ ಕಿಣಿ ಅವರು ಮತ್ತೆ ಅವರ ಸಂಗಡಿಗರು ಗೋರಕ್ಷಕರು, ನಿಜವಾಗಿ ಗೋ ಸೇವೆಯನ್ನ ಮಾಡುವಂತವರು. ಅವರಿಗೆ ಮೊನ್ನೆ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಪೊಲೀಸರ ಮುಖಾಂತರ ಗೋ ಸಾಗಾಟವನ್ನು, ಅಕ್ರಮ ಗೋ ಸಾಗಾಟವನ್ನು ತಡೆದಿದ್ರು ಅವರ ತಂಡದವರೆಲ್ಲ. ಈ ಉದ್ದೇಶದಿಂದ ಕೆಲವು ಪೊಲೀಸ್ ಇಲಾಖೆಯ ಕೆಲವು ವ್ಯಕ್ತಿಗಳು ಶಾಮೀಲಾಗಿರ್ಬೋದು ಇದರಲ್ಲಿ ಸೇರ್ಕೊಂಡು ಇಂಥವರ ಮನೆಯದೇ ತಗೊಂಡು ಹೋದ್ರೆ ಮತ್ತೆ ಅವ್ರು ಬೇರೆಯವರ ಮನೆ ತಗೊಂಡು ಹೋಗುವಂತ ತಡೆಯುವುದನ್ನ ಹತ್ತಿಕ್ಕುವ ಪ್ರಯತ್ನ ಕೂಡ ಆಗಿರ್ಬೋದು ಇದು. ಇದ್ರಲ್ಲಿ ನೇರವಾಗಿ ಕೆಲವು ಪೊಲೀಸ್ ಇಲಾಖೆ ಕೆಲವು ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ನ್ಯಾಯ ಸಿಗದಿದ್ರೆ 100% ಖಂಡಿತವಾಗಿಯೂ ಎಲ್ಲಾ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಸಮಾಜದ ಎಲ್ಲ ಮುಖಂಡರೊಂದಿಗೆ ಸೇರ್ಕೊಂಡು ರಾಜೇಶ್ ಕಿಣಿ ಅವರ ಪರವಾಗಿ ಯಾರೆಲ್ಲ ಇದ್ದಾರೆ ಈಗ ಅವರೆಲ್ಲ ಏನ್ ನಿರ್ಣಯ ತಗೊಳ್ತಾರೆ ಅದಕ್ಕೆ ರಾಮಸೇನೆ ಸಂಪೂರ್ಣ ಬದ್ಧವಾಗಿದೆ. ಅವ್ರ ಜೊತೆಗೆ ನಾವು ಸೇರಿಕೊಂಡು ಕೂಡ 100% ಅದಕ್ಕೆ ಏನು ನ್ಯಾಯ ತೆಗೆಸ್ಕೊಡ್ಬೇಕು ಅಂತ ಹೇಳ್ಕೊಡ್ತೇವೆ. ಪೊಲೀಸ್ ಇಲಾಖೆ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಆಗುವ ಪರಿಣಾಮಕ್ಕೆ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗ್ತದೆ. ಶಿವಕುಮಾರ್ ಖರ್ಚೆ ಅವರ, ಇವತ್ತು ರೈತರು ಪರಿತಪಿಸಿದ್ರೆ ಧ್ವನಿ ಎತ್ತುವ ಅಂತ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಎಸ್, ಎತ್ತಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಏನಾದ್ರೂ ಆದ್ರೆ ಅಥವಾ ಬೇರೆ ಬೇರೆ ಧರ್ಮದಲ್ಲಿ ಏನಾದ್ರೂ ಆದ್ರೆ ಧ್ವನಿ ಎತ್ತುವವರಿದ್ದಾರೆ. ಇವತ್ತು ಹೈನುಗಾರಿಕೆಯು ಕೂಡ ಕೃಷಿಯೇ. ಹೈನುಗಾರಿಕೆಯನ್ನ ಕೂಡ ಇವತ್ತು ಜೀವನದ ಜೀವಾಳವಾಗಿ ಇವತ್ತು ಅನೇಕರು ನಂಬಿದ್ದಾರೆ. ರಾಜೇಶ್ ಕಿಣಿ ಅಂತಹ ಅನೇಕರು ನಂಬಿದ್ದಾರೆ. ಯಾಕೆ ಇಂತಹ ಸಂದರ್ಭದಲ್ಲಿ ಧ್ವನಿ ಎತ್ತುವುದಿಲ್ಲ ರಾಜಕಾರಣಿಗಳು? ಯಾಕೆ ಆ ಭಾಗದಲ್ಲಿ ಉತ್ತಮವಾಗಿದ್ದ ಪ್ರೆಷರ್ಗಳನ್ನ ಹಾಕುವುದಿಲ್ಲ? ಯಾಕೆ ಆ ಕಳ್ಳ ಇವತ್ತು ನಿಜಕ್ಕೂ ಇವತ್ತು 6 ದನಗಳನ್ನ ಕದ್ದುಕೊಂಡು ಅವ್ರು ಎಲ್ಲೋ ಬಹಳ ದೂರಕ್ಕೆ ಇದುವರೆಗೆ ತಲುಪಿರುವುದಿಲ್ಲ? ಖಂಡಿತ ಅಲ್ಲೇ ಆಸ್ಪಾಸ್ನಲ್ಲಿಯೋ ಅಥವಾ 30-40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರೆಲ್ಲರೂ ಹೋಗಿರ್ಬೋದು. ಯಾಕೆ ಅವ್ರನ್ನ ಹಿಡಲಿಕ್ಕೆ ಸಾಧ್ಯವಿಲ್ಲ? ಈ ಕೂಡಲೇ ಯಾಕೆ ಚಟುವಟಿಕೆಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಖರ್ಜೆ ಅವರೇ. ಖಂಡಿತ ಇದ್ರ ಬಗ್ಗೆ ಯಾರ್ಯಾರಿದ್ದಾರೆ ಇದ್ರ ಹಿಂದೆ ನಾವು ಕೂಡ ನಮ್ಮ ಒಂದು ಸಮೀಕ್ಷೆ ನಡೆಸಿಕೊಂಡು ನಮ್ಮವರಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದೇವೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಮುಖಾಂತರ ಅವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ನಾವು ನೇರವಾಗಿ ದಾಳಿ ಮಾಡ್ತೇವೆ. ಇದ್ರಲ್ಲಿ ಏನಾದ್ರೂ ತೊಂದರೆ ಆದ್ರೆ ಜಿಲ್ಲಾಡಳಿತ ಹೊಣೆ ಆಗ್ತದೆ. ನಾವು ನೇರವಾಗಿ ಹೇಳ್ತೇವೆ, ಯಾಕೆ ಹೇಳಿದ್ರೆ ಕೃಷಿಯನ್ನು ನಂಬ್ಕೊಂಡು ಗೋಮಾತೆ ಶಾಪ ಉಂಟಲ್ಲ ಕಣ್ಣೀರು, ಅದು 100% ಯಾವ ರಾಜಕಾರಣಿ ಇರ್ಲಿ ಯಾವ ವ್ಯಕ್ತಿ ಬೇಕಾದ್ರೆ ಇರ್ಲಿ ನಾಳೆ ನಮ್ಗೆ ಕೂಡ ಅದಕ್ಕೆ ಗೋಮಾತೆಗೆ ಅನ್ಯಾಯ ಮಾಡಿದ್ರೆ ನಮ್ಗೆ ಕೂಡ ಶಾಪ ತರ್ತದೆ ಅದ್ರ ಕಣ್ಣೀರು ಶಾಪ. ಆ ಶಾಪ ಯಾರಿಗೂ ತಟ್ಟುದು ಬೇಡ. ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಯಮಾಯಕರು 1 ಮನೆಯಲ್ಲಿ 4 ದನ ಹೋಗ್ತದೆ ಅಂತ ಹೇಳಿದ್ರೆ ಆ ಮನೆ ಇಡೀ ಸಂಸಾರದ ಒಂದು ಹೊತ್ತಿನ ಊಟ ಕೂಡ ಕಣ್ಮರೆ ಆಗ್ತದೆ. ಅದನ್ನ ಉಳಿಸುವ ಪ್ರಯತ್ನದಲ್ಲಿ ಯಾರೇ ರಾಜಕೀಯ ಬೇಡ, ಇದ್ರಲ್ಲಿ ರಾಜಕೀಯ ತಗೊಂಡ್ ಬರಬೇಡಿ. ಯಾವುದೇ ಈಗ ಮಾನ್ಯ ಶಾಸಕರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಪೊಲೀಸ್ ಇಲಾಖೆಯವರು, ಏನಾದ್ರೂ ಒಂದು ಮಾನವೀಯತೆ ನೆಲೆಯಲ್ಲಿ ನಾವು ಕೂಡ ಎಲ್ಲ ಸಮಾನ ಮನಸ್ಕ ಸಂಘಟನೆಯಲ್ಲಿ ಸಮಾಜದ ಎಲ್ಲ ಮುಖಂಡರಲ್ಲಿ ಕೇಳ್ತೇವೆ. ಆ ಕುಟುಂಬಕ್ಕೆ ಒಂದು ಏನಾದ್ರೂ ಒಂದು ನಮ್ಮಿಂದ ಕಿಂಚಿತ್ ಪರಿಹಾರ ಕೂಡ ನಾವು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದರೊಂದಿಗೆ ಈ ಯಾರು ದನವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅವರನ್ನು ಇಡಬೇಕು, ಶಿಕ್ಷೆ ಆಗ್ಬೇಕು. ನಮ್ಗೆ ವಾಪಸ್ ಮರಳಿ ಈಗ ಎಲ್ಲರೂ ಮಾತಾಡ್ತಿದ್ದಾರೆ, ಶನಿವಾರದ ಒಳಗೆ ನಮ್ಗೆ ಈಗ ಅದ್ರ ಬಗ್ಗೆ ಏನಂತೇಳಿ ಕಠಿಣ ಕ್ರಮ ಆಗ್ಬೇಕು. 2 ಟೈಮ್ ಕೊಟ್ಟಿದ್ದೇವೆ, ಅದ್ರ ಒಳಗೆ ಆಗದಿದ್ರೆ ಎಲ್ಲ ಏನ್ ನಿರ್ಧಾರ ತಗೊಳ್ತೀವಿ ಅದಕ್ಕೆ ನಾವು ಭದ್ರಾಗಿದ್ದೇವೆ. ಮುಂದಾಗುವ ಪರಿಣಾಮಕ್ಕೆ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆ ಆಗ್ತದೆ. ಸರ್, ತಮ್ಮ
ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಕಾರಣ ಇವತ್ತು ರಾಜೇಶ್ ಗಿಣಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸಗಳನ್ನು ಅನೇಕರು ಮಾಡ್ತಾ ಇದ್ದಾರೆ, ಅದರಲ್ಲಿ ತಾವು ಕೂಡ ಒಬ್ಬರು. ತಮಗೆ ಧನ್ಯವಾದಗಳು. ನಾವು ಖಂಡಿತ ಕೂಡ ರಾಜೇಶ್ ಗಿಣಿ ಅವರೊಂದಿಗೆ ಪ್ರತಿಯೊಂದು ವಿಷಯ, ರಾಜೇಶ್ ಗಿಣಿ ಅವರು ಒಬ್ಬರೇ ಅಲ್ಲ, ಹಿಂದೂ ಸಮಾಜದಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರೊಟ್ಟಿಗೆ ನಾವು ಖಂಡಿತ ಇರ್ತೇವೆ. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಒಂದಂತು ಸತ್ಯ, ಇವತ್ತು ರಾಜೇಶ್ ಗಿಣಿ ಅವರು ಓರ್ವ ಹಿಂದೂ ಆಗಿ ಮಾತಾಡ್ತಾ ಇಲ್ಲ, ಅಥವಾ ರಾಜೇಶ್ ಗಿಣಿ ಅವರು ಓರ್ವ ಯಾವುದೋ ಒಂದು ಪಂಥದ ಅಥವಾ ಧರ್ಮದ ವಾದವನ್ನ ಇಲ್ಲಿ ಮಂಡಿಸ್ತಾ ಇಲ್ಲ, ಬದಲಿಗೆ ಓರ್ವ ಕೃಷಿಕನಾಗಿ ಓರ್ವ ಹೈನುಗಾರಿಕೆಯನ್ನು ನಡೆಸುವಂತಹ ವ್ಯಕ್ತಿಯಾಗಿ, ಹೈನುಗಾರಿಕೆಯನ್ನು ನಂಬಿಕೊಂಡು ಇದ್ದಂತಹ ಓರ್ವ ವ್ಯಕ್ತಿಯಾಗಿ ನಮ್ಮ ಎದುರಿಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಜಾತಿ ಪಂಥ ಧರ್ಮಗಳನ್ನ ಬದಿಗಿಟ್ಟು ನ್ಯಾಯವನ್ನು ದೊರಕಿಸಿಕೊಡಲು ತಾವೆಲ್ಲರೂ ಕೂಡ ಪ್ರಯತ್ನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರಾಜೇಶ್ ಗಿಣಿ ಅವರೇ, ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಆರಂಭದಲ್ಲಿ ನಾನು ತಮಗೆ ಒಂದು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಯಾವುದೋ ಕೇವಲ ಧನ ಸಾಗಾಟ ಅದು ಧಂದ ಪರವಾಗಿ ಘೋಷಣೆಗಳನ್ನು ಕುಕ್ಕೊಂಡು ತಾವು ಇದುವರೆಗೆ ಇರಲಿಲ್ಲ, ಅದರ ಸೇವೆಯನ್ನು ಮಾಡ್ತಾ ಇದ್ರಿ, ತಮ್ಮ ಮಕ್ಕಳ ಹಾಗೆ ತಾವು ಸಾಕ್ತಾ ಇದ್ರಿ ಸರ್. ಈ ಪುಣ್ಯದ ಫಲ ಖಂಡಿತವಾಗಿ ಬೇರೆ ಎಲ್ಲಿಯೂ ಹೋಗುವುದಿಲ್ಲ, ಮರಳಿ ತಮ್ಮ ಹತ್ರ ಬರ್ತದೆ. ಸೊ ಈ ಪುಣ್ಯ ತಮ್ಮನ್ನ ಕಾಪಾಡಿಯೇ ಕಾಪಾಡ್ತದೆ. ಸೊ ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ದನಗಳು ಕಳ್ಳತನ ಆಗಿದೆ ಅಂತೇಳಿ ಹೇಳಿ ನಾನು ತುಂಬ ಏನು ಸಂಕಷ್ಟದಲ್ಲಿದ್ದೇನೆ. ನನಗೆ ನೈತಿಕವಾಗಿ ಹಾಗೂ ಮಾನಸಿಕವಾಗಿ ನನಗೆ ಕೆಲವಷ್ಟು ಸಂಘಟನೆಗಳು, ಈಗ ಶಿವಕುಮಾರ್ ಕರ್ಜೆ ಸರ್ ಇರ್ಬೋದು, ನಮ್ಮ ರವಿಶೆಟ್ಟಿಯವರು ಇರ್ಬೋದು, ಹಾಗೂ ಬೈಂದೂರು ವಲಯದ ಕಾರ್ಮಿಕ ವೇದಿಕೆಯವರು ಇರ್ಬೋದು, ಹಾಗೂ ಅಲ್ಲಿನ ಸ್ಥಳೀಯರು, ತುಂಬ ನನ್ನ ಒಡನಾಡಿಗಳು ತುಂಬ ನೈತಿಕವಾಗಿ ಹಾಗೂ ಮಾನಸಿಕವಾಗಿ ನನಗೆ ಧೈರ್ಯವನ್ನು ತುಂಬಿದ್ದಾರೆ. ನಾನು ಅವರೆಲ್ಲವರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಹಾಗೆ ನನ್ನ ವಿನಂತಿ ಇಷ್ಟೇ, ಖಂಡಿತವಾಗಿ ನನ್ನ ಹಸುಗಳು ಮರಳಿ ನನಗೆ ಸಿಗಲಿ ಅಂತೇಳಿ. ಯಾಕೆ ಅಂತೇಳಿದರೆ ನಾನು ನಿನ್ನೆ ರಾತ್ರಿ ಖಂಡಿತ ಎಣಿಸಿರಲಿಲ್ಲ ನಾನು ಬೆಳಿಗ್ಗೆ ಇಂಥದ್ದೊಂದು ಸ್ಥಿತಿ ನನ್ನ ಬಂದು ಒದಗುತ್ತದೆ ಅಥವಾ ನನ್ನ ಆ ಹಸುಗಳಿಗೆ ಬಂದು ಒದಗುತ್ತದೆ ಅಂತೇಳಿ. ನನಗೆ ಇವತ್ತಿಗೂ ಕೂಡ ಮರಗುತ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಆ ಹಸುಗಳು ಏನು ಮಾಡುತ್ತಾ ಇರಬಹುದು ಅಂತೇಳಿ ಹೇಳುವಂಥ ಒಂದು ಸ್ಥಿತಿಯಲ್ಲಿಯೇ, ಅದನ್ನು ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿಯೇ ನಾನಿದ್ದೇನೆ. ಬಿಟ್ಟರೆ ಬಹುಶಃ ನಾನು ನೀವು ಕರೆ ಮಾಡಿದಾಗಲೂ ಕೂಡ ದಯವಿಟ್ಟು ನಾನು ಬಂದು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆ ಅಂತೇಳಿದ್ರೆ ನನಗೆ ಆ ದನಗಳು ಏನು ಮಾಡ್ತಾ ಇರಬಹುದು ಅಂತೇಳಿ ಹೇಳುವಂಥದ್ದೇ ನನ್ನ ಮನಸ್ಸಿನಲ್ಲಿ ಕೊರಿತಾ ಇದೆ. ಬಹುಶಃ ಇದು ನನ್ನ ಜೀವನದಲ್ಲಿ ಮರೆಯಲಾಗದೇ ಇರುವಂಥ ಆಘಾತ ಅಂತೇಳಿ ಹೇಳಿ ನನಗನ್ನಿಸ್ತದೆ. ಖಂಡಿತವಾಗಿ ಪೊಲೀಸ್ ಇಲಾಖೆ ಸ್ಥಳೀಯರ ಸಹಕಾರದಿಂದ ನಾನು ಇದನ್ನು ಯಾರೇ ತೆಗೆದುಕೊಂಡು ಹೋಗಲಿ, ಬಹುಶಃ ಇದನ್ನು ಕಳ್ಳತನ ಅಂತೇಳಿ ಹೇಳಿ ನಾನು ಪರಿಗಣನೆ ಮಾಡದೇ ಇದ್ದರೂ ಕೂಡ ಅವರು ನನಗೆ ತಂದು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿ ಇದನ್ನು ನಾನು ಕಳ್ಳತನ ಅಂತೇಳಿ ನಾನು ಪರಿಗಣನೆ ಮಾಡುವುದಿಲ್ಲ. ಬಹುಶಃ ಇದನ್ನು ಎಲ್ಲಿಯೂ ಕೂಡ ಬಹಿರಂಗ ಮಾಡದೆ ನಾನು ಅದನ್ನು ಸ್ವೀಕರಿಸ್ತೇನೆ. ಎಸ್, ಖಂಡಿತ ರಾಜೇಶ್ ಗಿಣಿ ಅವರು, ಇವತ್ತು ಪೊಲೀಸ್ ಇಲಾಖೆ, ಈ ಭಾಗದ ಪೊಲೀಸ್ ಇಲಾಖೆ ಬಹಳ ಚುರುಕಿನ ಪೊಲೀಸ್ ಇಲಾಖೆ. ಸೊ ಅದೆಷ್ಟೋ ಇಂತಹ ಪ್ರಕರಣಗಳನ್ನು ಕ್ಷಣಾರ್ಥದಲ್ಲೇ ಭೇದಿಸಿದ್ದಾರೆ. ಸೊ ತಮ್ಮದನ್ನು ಕೂಡ ಅವ್ರು ಭೇದಿಸ್ತಾರೆ ಅಂತ ಭರವಸೆ ಮೇಳೆಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಾಗಿ ಬಹುಶಃ ತಮ್ಮ ನೋವನ್ನು ಈ ಭಾಗದ ಅನೇಕರು ಅದನ್ನು ಸರಿಪಡಿಸ್ತಾ ಇದ್ದಾರೆ. ತಮ್ಮ ಧನ ತಮಗೆ ಮರಳಿ ಸಿಗುವಂತಾಗಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದೊಂದು ಸತ್ಯ, ಇವತ್ತು ಸ್ವಾಭಿಮಾನವನ್ನು ಬಿಡದೆ ತನ್ನ ಧ್ವನ ನನಗೆ ಬೇಕಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓರ್ವ ಕೃಷಿಕನ ಮಾತನ್ನು, ಓರ್ವ ಹೈನುಗಾರಿಕೆಯ ತರುಣನ ಮಾತನ್ನು ತಾವೆಲ್ಲರೂ ಕೂಡ ಆಲಿಸಿದ್ದೀರಿ. ದಯವಿಟ್ಟು ಆದಷ್ಟು ಬೇಗ ಇಲಾಖೆ ಎಚ್ಚೆತ್ತುಕೊಂಡು, ಸೊ ಪೊಲೀಸ್ ಇಲಾಖೆ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದೆ, ಆದಷ್ಟು ಬೇಗ ಅಪರಾಧಿಗಳನ್ನು ಕಂಡುಹಿಡೀಲಿ, ಅದರ ಜೊತೆಯಲ್ಲೇ ಈ ಜಾಲ ಆದಷ್ಟು ಬೇಗ ನಿಲ್ಲಲಿ ಅನ್ನೋದೇ ನಮ್ಮ ಉಕ್ಕರನ ಧ್ವನಿಯಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.